ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯೊಳಗೆ ಈಗಾಗಲೇ 6 ದೃಶ್ಯಗಳನ್ನು ನೋಡ್ತಾ ಬಂದಿದ್ವಿ. 7ನೇ ದೃಶ್ಯವಾದಂಥ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ, ಈ ದೃಶ್ಯದ ಸ್ವಲ್ಪ ಭಾಗವನ್ನು ನಾವು ನೋಡಿದ್ವಿ. ಅದರ ಮುಂದುವರೆದ ಭಾಗವನ್ನು ನೋಡೋದಕ್ಕೂ ಮುಂಚೆ ಹಿಂದಿನ ದೃಶ್ಯದ ಸ್ಥೂಲ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಏನು, ಕೋಡಂಗಿ ಮತ್ತು ಭಾಗವತ ರಂಗ ಸಜ್ಜಿಕೆ ಮೇಲೆ ಇದ್ದರು. ಆಗ ಇಬ್ಬರಲ್ಲೂ ಸಂಭಾಷಣೆ ನಡೀತಾ ಇತ್ತು. ಕೋಡಂಗಿ ಭಾಗವತರನ್ನು ಮಾತಾಡಿಸ್ತಾ ಇದ್ದಂತೆ ಭಾಗವತ ಕೇಳಿದರು, ಅಲ್ಲ ಆ ಬೋಳೆಶಂಕರನ ಅಡುಗೆ ಮನೆಯಲ್ಲಿ ಏನಾಗಲಿಕ್ಕತ್ತದ ಹೇಳಪ್ಪ ಅಂತಂದಾಗ ಈ ಕೋಡಂಗಿ ಹೇಳ್ದ, ಅವನ ಅಡುಗೆ ಮನೆಯೊಳಗೆ ಇಷ್ಟೆಲ್ಲ ಚಕ್ಕುಲಿ, ಕೋಡುಬಳೆ, ಕರ್ಜಿಕಾಯಿ, ಹೋಳಿಗೆ, ಹೀಗೆಲ್ಲ ತಿನಿಸುಗಳ ವಾಸನೆ ಬರ್ತಾ ಇದೆ ಭಾಗವತ್ರೇ ಅಂದಾಗ, ಅಲ್ಲ ಅವನ ಮನೆಯಲ್ಲಿ ಯಾರೂ ಇಲ್ವಲ್ಲಪ್ಪ, ಇದನ್ನೆಲ್ಲ ಮಾಡಲಿಕ್ಕದ್ದವ್ರು ಯಾರು ಅಂತ ಪ್ರಶ್ನೆ ಮಾಡಿದರು. ಆಗ ಕೋಡಂಗಿ ಅವ್ರ ಮನೆಯಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು, ಅವರ ಅಣ್ಣಂದಿರು ಸಾವುಕಾರಣ್ಣ, ಸರದಾರಣ್ಣ ಮತ್ತು ಅವರ ಹೆಂಡತಿಯರಿದ್ದರು, ಅವರೆಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಇದನ್ನು ಕಂಡು ಕೋಡಂಗಿಗೆ ಭಾಳಷ್ಟು ಗಾಬರಿಯಾಗಿತ್ತು. ಅಲ್ಲ ಇವರು ಜಗಳ ಆಡಿಕೊಂಡು ಪಾಲು ತೆಗೆದುಕೊಂಡು ಹೋದವರು, ಮತ್ತೆ ವಾಪಸ್ ಇಲ್ಲೇ ಬಂದಾರ ಬೋಳೆಶಂಕರ ಮನೆಗೆ. ಅಷ್ಟೇ ಅಲ್ಲ, ಪಿಸಾಚಿಗಳನ್ನ ಬೇಕಿದ್ರೆ ಓಡಿಸ್ಬೋದು, ಇವ್ರನ್ನ ಮಾತ್ರ ಓಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ ಭಾಗವತ್ರೇ ಅಂಥೇಳಿ ಚಿಂತೆ ಆಯಿತು ಕೋಡಂಗಿಗೆ. ಅಷ್ಟರೊಳಗೆ ಅಲ್ಲಿ ಬೋಳೆಶಂಕರ ಆಗಮಿಸ್ತಾನೆ. ಈ ಆಗಮಿಸೋ ಸಂದರ್ಭದೊಳಗನ ಇದಕ್ಕೂ ಮುಂಚೆನೇ ಎಲ್ಲ ಯೋಜನೆ ಮಾಡಿಕೊಂಡು ಕುಳಿತಿದ್ವಲ್ಲ ಪಿಸಾಚಿಗಳು, ಅವು ಕೂಡ ಅಲ್ಲಿಯೇ ಹಿಂದೆ ಉಳ್ಕೊಂಡಿದ್ದವು. ಈ ನಂತರದಲ್ಲಿ ಯಾವ ಒಂದು ಮಾತುಕತೆ ಆಗುತ್ತೆ, ಯಾರು ಮಾತಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಪಿಸಾಚಿ 3 ಈಗ ಮಾತನಾಡುತ್ತೆ ನೋಡಿ. ಬೋಳೆಶಂಕರ ಬರ್ತಿದ್ದಾನೆ. ಅದಕ್ಕೆ ಪಿಸಾಚಿ 2 ಹೇಳ್ತು, ಹುಷಾರಾಗಿರಬೇಕು, ಯಾಕಂತಂದರೆ ಈಗಾಗಲೇ ಪಿಸಾಚಿ 1 ಪಿಸಾಚಿ 2 ಮತ್ತು 3 ಪರಿಚಯ ಮಾಡಿಕೊಟ್ಟದ. ಬೋಳೆಶಂಕರ ಒಬ್ಬ ಬೇಗನೆ ಬಲೆಗೆ ಬೀಳುವಂತಹ ವ್ಯಕ್ತಿಯಲ್ಲ, ಆತ ಒಂದಿಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡ್ತಾನೆ, ನನ್ನನ್ನು ಹೆದರಿಸಿ ಓಡಿಸಿದ್ದಾನೆ ಅನ್ನೋದೆಲ್ಲ ಹೇಳಿತ್ತು. ಅದಕ್ಕೆ ಪಿಸಾಚಿ 2 ಹೇಳಿತು, ಹುಷಾರಾಗಿರಬೇಕು. ಪಿಸಾಚಿ 3 ಹೇಳುತ್ತೆ, ಸರದಾರನಿಗಿಂತ ಅವನ ಹೆಂಡತಿ ನೇವಾಸಿ, ನಮ್ಮ ಕೆಲಸಕ್ಕೆ ಈ ಸರದಾರನಿಗಿಂತಲೂ ಅವನ ಹೆಂಡತಿನೇ ಬಹಳಷ್ಟು ಒಳ್ಳೆಯವಳು ಅಂತ ಅನ್ನುತ್ತೆ. ಯಾವುದು ಪಿಸಾಚಿ 3. ಅದಕ್ಕೆ ಪಿಸಾಚಿ 2 ಉತ್ತರಿಸುತ್ತೆ ನೋಡಿ, ಡಬ್ಬುನ ಹೆಂಡತಿನೂ ಅಷ್ಟೇ, ಸರದಾರನ ಹೆಂಡತಿಗತೇನ ಯಾರು ಡಬ್ಬುನ ಹೆಂಡತಿನೂ ಕೂಡ ಬಹಳ ಒಳ್ಳೆಯವಳು, ನಮ್ಮ ಕೆಲಸಕ್ಕೆ ಭಾಳ ಬೇಗ ಒಗ್ಗುತ್ತಾಳೆ, ಭಾಳ ಬೇಗ ಉಪಯೋಗಕ್ಕೆ ಬರ್ತಾಳೆ. ಆಗ ಪಿಸಾಚಿ 3 ಹೇಳುತ್ತೆ, ಅವಳ ಬಾಯಲ್ಲಿ 2 ಕೋರೆ ಹಲ್ಲು ಮೂಡಿಸಿದ್ದೀನಿ. ಈಗಾಗಲೇ ಸಾಕಷ್ಟು ದುಷ್ಟತನ ಅವಳಲ್ಲದ, ಆದರೆ ಇನ್ನೂ ಅವ್ರಿಗೆ ಬೋಳೆಶಂಕರನ ವಶಕ್ಕೆ ಪಡ್ಕೊಳ್ಳೋಕ್ಕೆ ಬೇಕಾದಂತಹ ದುಷ್ಟತನ ಇನ್ನಷ್ಟು ಬೇಕಾಗ್ಯದ. ಅದಕ್ಕೆ ಪಿಸಾಚಿ 3 ಹೇಳ್ತು, ಅವಳ ಬಾಯಲ್ಲಿ ನಾ ಈಗಾಗಲೇ 2 ಕೋರೆ ಹಲ್ಲನ್ನು ಮೂಡಿಸಿದ್ದೀನಿ. ಪಿಸಾಚಿ 2 ಹೇಳ್ತು, ಹಾಗೆ ಅವಳ ಜೊಲ್ಲಿಗೆ ವಿಷ ಬೆರೆಸು. ಯಾರ ಜೊಲ್ಲಿಗೆ? ಸರ್ದಾರ್ನ ಹೆಂಡತಿಯ ಜೊಲ್ಲಿಗೆ. ಅಂದ್ರೆ ಈಗಾಗಲೇ ಅವಳು ಸಾಕಷ್ಟು ದುಷ್ಟಳದಾಳೆ, ಹೆಂಗೆ ಬೇಕಂಗೆ ಮಾತಾಡ್ತಾಳೆ, ಆದರೆ ಇನ್ನಷ್ಟು ಅವಳು ಜೊಲ್ಲಿಗೆ ವಿಷ ಬೆರೆಸು. ಅಂದರೆ ಅವಳು ನಾಲ್ಗೆ ಇನ್ನೂ ಹರಿತವಾಗಲಿ, ಬೋಳೆಶಂಕರನ ವಿರುದ್ಧ ಇನ್ನಷ್ಟು ಹೆಚ್ಚಿಗೆ ಮಾತಾಡಲಿ ಅಂಥೇಳಿ ಮತ್ತೆ ಮುಂದುವರೆದು ಹೇಳುತ್ತೆ, ಡಬ್ಬುನ ಹೆಂಡತಿಗೆ 2 ಕೊಂಬು ಮುಡಿಸಿದ್ದೀನಿ. ಡಬ್ಬು ಯಾರು? ಸಾವುಕಾರಣ್ಣ. ಅವನ ಹೆಂಡತಿಗೆ ನಾನು ಅವನ ಗಿರಾಕಿ ಅಲ್ವಾ, ಇವರಿಬ್ಬರು ಸಾವುಕಾರಣ್ಣ ಮತ್ತು ಸಾವುಕಾರನ ಹೆಂಡತಿ. ಅವಳ ಹೆಂಡತಿಗೆ ಈಗಾಗಲೇ ನಾನು 2 ಕೊಂಬು ಮುಡಿಸಿದ್ದೀನಿ. ಅಂದರೆ ಎಷ್ಟು ಬೇಕೋ ಅಷ್ಟು ಅವಳನ್ನು ತಯಾರು ಮಾಡ್ಲಿಕ್ಕೆ ಹತ್ತೀನಿ ಅನ್ನೋದನ್ನು ಹೇಳ್ತು ಪಿಸಾಚಿ 2. ಪಿಸಾಚಿ 3 ಅದಕ್ಕೆ ಮತ್ತೆ ಸಲಹೆ ಕೊಡುತ್ತ ನೋಡಿ, ಇಲ್ಲಿ ಅವುಗಳಲ್ಲಿ ಒಂದೊಂದು ಚೂರಿ ಇಡು. ಅವೇನು ಕೊಂಬು ಮುಡಿಸಿಯಲ್ಲ, ಸುಮ್ಮನೆ ಕೊಂಬು ಇದ್ದರೆ ಉಪಯೋಗ ಆಗೋದಿಲ್ಲ, ಮತ್ತು ಅವಕ್ಕೆ ಇನ್ನೂ 2 ಚೂರಿಯನ್ನು ಇಟ್ಟು ಬಿಡು, ಹರಿತವಾದಂಥ ಚೂರಿ ಇಡು, ಅದು ಇನ್ನಷ್ಟು ಪರಿಣಾಮ ಬೀರುತ್ತೆ ಅಂತೂ ಪಿಸಾಚಿ 2 ಮಾತಾಡುತ್ತೆ. ಗಂಡಸರ ಬಾಯಲ್ಲಿ ಮದ್ದಿಡೋಣ, ಹೆಂಗಸರ ಕೈಯಲ್ಲಿ ಬೆಂಕಿ ಇಡೋಣ. ಕಿಡಿ ತಾಗಿದ್ರೆ ಸಾಕು, ಬೆತ್ತಕ್ಕಡಿ ನರಕದ ಶಾಪಗಳನ್ನೆಲ್ಲ ಅವ್ರ ಮೇಲೆ ಸುರಿಬೇಕು. ನೋಡ್ರಿ, ಗಂಡಸರು ಯಾರು ಇಲ್ಲಿ? ಸರದಾರ ಮತ್ತು ಸಾವುಕಾರ. ಅವ್ರ ಬಾಯಿಯೊಳಗೆ ಮದ್ದಿಡೋದು, ಮದ್ದು ಅಂದರೆ ಇದೊಂದು ಸ್ಫೋಟಕದ ವಸ್ತು. ಆ ಸ್ಫೋಟಗೊಳ್ತಕ್ಕಂಥ ವಸ್ತು ಯಾರ ಬಾಯಿಯೊಳಗೆ ಬೇಕು? ಗಂಡಸರ ಬಾಯಲ್ಲಿ. ವಿದ್ಯಾರ್ಥಿಗಳೇ, ಇಲ್ಲಿ ನಿಜವಾದ ಮದ್ದನ್ನು ಇಡ್ತಾ ಇದ್ದಾವ ಪಿಸಾಚಿಗಳು? ಇಲ್ಲ. ಅಂದ್ರೆ ಜಗಳ ಹಚ್ಚಾಕ, ಜಗಳ ಸ್ಫೋಟಗೊಳ್ಳಕ್ಕೆ ಏನೇನು ಬೇಕೋ ಆ ಎಲ್ಲ ಬುದ್ಧಿಯನ್ನು ಅವರಲ್ಲಿ ತುಂಬಲಿಕ್ಕತ್ತಾವ ಪಿಸಾಚಿಗಳು. ಗಂಡಸ್ರ ಬಾಯಿಯೊಳಗೆ ಮದ್ದಿಡೋಣ, ಹೆಂಗಸ್ರ ಕೈಯೊಳಗೆ ಬೆಂಕಿ ಇಡೋಣ. ಯಾವಾಗ ಕಿಡಿತಾಗಿತ್ತೋ ಆಗ ಆ ಮದ್ದು ಸ್ಫೋಟಗೊಳ್ತದ. ಈ ಬೆತ್ತಕ್ಕಡಿ ನರಕದ ಶಾಪಗಳನ್ನೆಲ್ಲ ಅವರ ಮೇಲೆ ಸುರಿಬೇಕು. ಈ ಸರದಾರ ಮತ್ತು ಸಾವುಕಾರನ್ನ ಅವ್ರ ಹೆಂಡತಿರು ಮಾಡ್ತಕ್ಕಂತಹ
ಕೀಟಳೆಗಳಿಂದ ಅವಮಾನದಿಂದ ಅವರು ಮಾತಾಡೋ ಮಾತುಗಳಿಂದಾಗಿ ಬೆಪ್ತಕ್ಕಡಿಯಲ್ಲಿ ಏನು ಇಲ್ಲಿವರೆಗೂ ನೆಮ್ಮದಿ ಜೀವನ ಅದನ್ನೋ ಅದರಿಂದ ಬೆಪ್ತಕ್ಕಡಿ ಹೊರಗೆ ಬರಬೇಕು. ಅವನ ತಾಳ್ಮೆ ಮತ್ತು ಅವತನ ಸಮಾಧಾನ ಸ್ಥಿತಿ ಒಡೆದು ಹೋಗಬೇಕು. ಅವನಲ್ಲಿಯೂ ಕೂಡ ಇವರಂತಹ ಗುಣಗಳು ಬರಬೇಕು ಅನ್ನೋ ಕಾರಣಕ್ಕಾಗಿ ಇವರ ಈ ಮೊದಲು ಸರ್ದಾರನ ಮತ್ತು ಸಾಹುಕಾರನ್ನ ಮತ್ತು ಅವ್ರ ಹೆಂಡತಿಯರನ್ನು ಅವರ ಮಧ್ಯದೊಳಗೆ ಬಹಳಷ್ಟು ಇನ್ನೂ ಹೆಚ್ಚಿನ ದುಷ್ಟತನವನ್ನು ತುಂಬಿ ಅವರಿಬ್ಬರ ಮೂಲಕ ಈ ಬೆಪ್ತಕ್ಕಡಿಯನ್ನು ನಾವು ಇನ್ನೂ ಸಿಟ್ಟಿಗೇಳುವಂತೆ ಮಾಡಬೇಕು. ಈಗಾಗಲೇ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಆಗ್ಯದ, ಆದರೂ ಬೋಳೆಶಂಕರನಲ್ಲಿ ಒಂದಿಷ್ಟು ಸಿಟ್ಟು ಕಂಡು ಬಂದಿಲ್ಲ, ಆತನಲ್ಲಿ ತಾಳ್ಮೆ ಒಂದಿಷ್ಟು ಬದಲಾವಣೆ ಹೊಂದಿಲ್ಲ. ಆದರೆ ಈ ಸಾರಿ ಹಂಗಾಗೋದು ಬೇಡ ಅಂಥೇಳಿ ಪಿಸಾಚಿಗಳು ಇಷ್ಟೆಲ್ಲ ಯೋಜನೆ ಮಾಡಿಕೊಂಡವು. ಮುಂದೆ ಏನಾಗುತ್ತೆ ನೋಡಿ. ಮೂರನೇ ಪಿಸಾಚಿ ಹೇಳುತ್ತೆ, ಎರಡೇ ಗಳಿಗೆಯಲ್ಲಿ ಮನೆ ಸ್ಮಶಾನವಾಗಬೇಕು. ಎರಡು ಗಳಿಗೆ ಒಳಗೆ ಏನಾಗಬೇಕು, ಮನೆ ಸ್ಮಶಾನ ಆಗಿ ಹೋಗಬೇಕು. ಅಷ್ಟರ ಮಟ್ಟಿಗೆ ಜಗಳಾಡಬೇಕು, ಒಬ್ರಿಗೊಬ್ರು ಹೊಡೆದಾಡಬೇಕು. ಪಿಸಾಚಿ ಎರಡು ಹೇಳ್ತದಕ್ಕೆ ಅಗೋ ಬಂದ ನೋಡ್ರಿ, ಅಲ್ಲೇ ಯಾರು ಬಂದರು, ಬೋಳೆಶಂಕರ ಬಂದ ಗಳೆ ಸಾಮಾನಿನೊಂದಿಗೆ ಬರ್ತಾನೆ. ಏನು ಗಳೆ ಸಾಮಾನು ಅಂತಂದರೆ ಕೃಷಿಯನ್ನು ವ್ಯವಸಾಯವನ್ನು ಮಾಡಲಿಕ್ಕೆ ಬೇಕಾದಂತಹ ಸಲಕರಣೆಗಳು, ಅವುಗಳನ್ನ ತೆಗೆದುಕೊಂಡು ಬೋಳೆಶಂಕರ ಬರ್ಲಿಕ್ಕತ್ತೇನೆ. ಅಂದರೆ ಈಗ ಸದ್ಯಕವ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಈಗಲೇ ತಾನೇ ಬೋಳೆಶಂಕರ ತನ್ನ ಮನೆಗೆ ಬರ್ತಾ ಇದ್ದಾನೆ. ಅದನ್ನು ನೋಡಿ ಪಿಸಾಚಿ ಎರಡು ಹೇಳ್ತು, ಅಗೋ ಬಂದ ನೋಡಲ್ಲಿ ಬೋಳೆಶಂಕರ ಬಂದ ಅಂದ. ಪಿಸಾಚಿ ಎರಡು ಪಿಸಾಚಿ ಮೂರು ನೋಡ್ತಾ ಕುಳಿದುಕೊಂಡು ಸರ್ದಾರ ಮಾತಾಡ್ತಾನೆ, ತೋಟದಿಂದ ಈಗ ಬಂದೆಯಾ ಬೋಳೆಶಂಕರ? ನಾನು ನಿನ್ನ ಜೊತೆಗೆ ಇರೋಣ ಅಂತ ಬಂದೆ, ಇದ್ದ ಕೆಲಸ ಹೋಯಿತು, ಇನ್ನೊಂದು ಕೆಲಸ ಸಿಕ್ಕೋವರೆಗೂ ನನಗೂ ನನ್ನ ಹೆಂಡತಿಗೂ ನೀನೇ ದಿಕ್ಕು. ಇಲ್ಲ ಅನ್ನಬೇಡ ಸರ್ದಾರ, ಮಾತಾಡ್ಲಿಕ್ಕೆ ಹತ್ತಿದ ಬೋಳೆಶಂಕರನ ಜೊತೆ, ಈಗ ಬಂದೇನಪ್ಪ ತೋಟದಿಂದ ಕೆಲಸ ಮುಗಿಸ್ಕೊಂಡು ನಾನು ಈಗ ನಿನ್ನ ಜೊತೆನೇ ಇರಬೇಕು ಅಂತ ಹೇಳಿ ಬಂದೀನಿ. ನನ್ನ ಹತ್ತಿಗೆ ಇದ್ದದ್ದು ಕೆಲಸ ಈಗ ಹೋಗಿಬಿಟ್ಟದ, ಇನ್ನೊಂದು ಕೆಲಸ ನನಗೆ ಸಿಗುತ್ತಾನು, ನನಗೆ ನನ್ನ ಹೆಂಡತಿಗೂ ನೀನು ಭಾಳಷ್ಟು ಆಸರೆಪ್ಪ, ಅದಕ್ಕೆ ನೀ ನನಗೆ ಇಲ್ಲ ಅನ್ನಬೇಡ ಅಂಥೇಳಿ ಒಂದಿಷ್ಟು ವಿನಂತಿ ಒಳಗೆ ಸರ್ದಾರ ಮಾತಾಡ್ತಾನೆ. ಅದ್ರ ತಕ್ಷಣನ ಸಣ್ಣ ಅಣ್ಣ ಯಾರು ಸಾಹುಕಾರಣ್ಣ ಡಬ್ಬು ಮಾತಾಡ್ತಾನೆ, ಚೆನ್ನಾಗಿದ್ದೀಯಾ ಶಂಕರ, ನೋಡಿದರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದ್ದೀಯಾ ಅಂತ. ಪುನಃ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲ ನಾವು, ಏನು ಮಾಡೋದು ಹೇಳು. ಇವನು ಮವ್ವ ಮಾತಿನ ವರಸೆ ಒಂದಿಷ್ಟು ಇನ್ನೂ ಅಹಂನಿಂದ ಕೂಡ್ಕೊಂಡದ, ಅಹಂಕಾರ ಎಲ್ಲೂ ಹೋಗಿಲ್ಲ. ಮಾತಾಡ್ತಾನೆ, ಚೆನ್ನಾಗಿದ್ದೀಯಾ ಶಂಕರ, ಬಂದಿದ್ದು ಯಾರ ಮನೆಗೆ? ಇವರು ಬೋಳೆಶಂಕರನ ಮನೆಗೆ ಅವನನ್ನೇ ಮಾತಾಡ್ಸ್ಲಿಕ್ಕತ್ತಾರ. ಯಾವ ರೀತಿಯಾದ ನೋಡು ನೋಡಿ ಈ ಡಬ್ಬನ ಮಾತಿನ ಶೈಲಿ, ನೋಡಿದರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದ್ದೀಯಾ ಅಂತ. ಅಂದರೆ ಹೊಟ್ಟೆ ಕಿಚ್ಚು ಶುರುವಾಗ್ಯದ, ಅವ ಆರಾಮಾಗಿದ್ದಾನೆ, ದುಡಿತಾನೆ, ತಿಂತಾನೆ, ಮನೆಗೆ ಏನು ಬೇಕೋ ಎಲ್ಲ ಸಲಕರಣೆ ತಂದಿಡ್ತಾನೆ, ತನ್ನ ಜೊತೆಗೆ ಮತ್ತು ತನ್ನ ಮಿತ್ರ ಕೋಡಂಗಿಯನ್ನು ಕೂಡ ಕರೆದುಕೊಂಡು ಊಟವನ್ನು ಮಾಡ್ತಾನೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರದೆ ಆರಾಮಾಗಿ ಇರ್ತಕ್ಕಂತಹ ಬೋಳೆಶಂಕರನ ಸ್ಥಿತಿಯನ್ನು ನೋಡಿ ಈ ಯಾರು ಸಾಹುಕಾರನ್ನಾಗ ಸರ್ದಾರನ್ನಾಗ ಒಂದಿಷ್ಟು ಹೊಟ್ಟೆ ಕಿಚ್ಚು ಆರಂಭ ಆಗ್ಯದ. ಸರ್ದಾರನ್ನ ಅದನ್ನು ಹೊರಗೆ ಹಾಕಲಿಲ್ಲ ಅಂದರೂ ಸಾಹುಕಾರನ್ನಾಗ ಅದನ್ನು ಅಟ್ಟಿಸ್ಕೊಳ್ಳಿಕ್ಕಾಗಲಿಲ್ಲ. ಆತ ಹೇಳಿದ, ನೀ ಹೆಂಗೆ ನೋಡಿದ್ರೆ ನಮಗೆ ಗೊತ್ತಾಗ್ತದೆ, ಪುನಃ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲ ನಾವು, ನಿನ್ನೇನು ಹೊಳ್ಳಿ ಆಸ್ತಿ ಕೇಳೋಕೆ ಬಂದಿಲ್ಲಪ್ಪ, ಏನು ಮಾಡೋದು ಹೇಳು, ನಮಗೆ ಪರಿಸ್ಥಿತಿ ಒಂದಿಷ್ಟು ಹದಗೆಟ್ಟು ಹೋಗ್ಯದ ಅಂದ. ಅದಕ್ಕೆ ಬೋಳೆಶಂಕರ ಹೇಳ್ದ, ಓಹೋ ಹೀಗಾಯ್ತೋ, ಸಮಾಧಾನದಿಂದನೇ ಉತ್ತರಿಸ್ತಾನ, ಓಹೋ ಹಿಂಗಾಯ್ತೇನು ಅಂತ. ಸರ್ದಾರ ಹೇಳ್ದ, ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕು, ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕಪ್ಪ. ಎಲ್ಲಿ ಮತ್ತೆ ನೋಡಿ, ಎಲ್ಲಾದರೂ ಬೋಳೆಶಂಕರನ ರೊಚ್ಚಿಗೆದ್ದು ನೀವ್ಯಾರು ನನ್ನ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ ಅನ್ಬೋದಿತ್ತು. ಯಾಕೆ ಹೇಳಿ, ಈಗಾಗಲೇ ಅವರೆಲ್ಲ ತಮ್ಮ ಪಾಲನ್ನು ತಮಗೆ ಬರೋ ಪಾಲನ್ನ ಅಷ್ಟೇ, ಯಾಕೆ ಅದಕ್ಕಿನ್ನು ಹೆಚ್ಚಿನದೇ ತೆಗೆದುಕೊಂಡು ಹೋಗ್ಯಾರ. ಬೋಳೆಶಂಕರನಿಗೆ ಬೇಕಾದ್ದನ್ನು ಯಾವುದನ್ನು ಕೊಟ್ಟಿಲ್ಲ, ಕೇವಲ ಕಲ್ಲು ಇರ್ತಕ್ಕಂತಹ ಬೆಳೆಗೆ ಅನಾನುಕೂಲವಾಗಿರ್ತಕ್ಕಂತಹ ಭೂಮಿಯನ್ನು ಕೊಟ್ಟು ಹೋಗ್ಯಾರ. ಆದರೂ ಬೋಳೆಶಂಕರನ ದೃಷ್ಟಿಯಲ್ಲಿ ಇದ್ಯಾವುದು ಉಳ್ಕೊಂಡಿಲ್ಲ. ಕೇವಲ ಆತ ಮತ್ತೆ ಸಮಾಧಾನದಿಂದ ಮಾತಾಡ್ತಾನ, ಓಹೋ ಹೀಗಾಯ್ತಾ ಅಂತ ಕೇಳಿದಾಗ ಈ ಸರ್ದಾರ ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕು ಅಂದ. ಆಮೇಲೆ ಅದಕ್ಕೆ ಸರ್ದಾರನ ಹೆಂಡತಿ ಮಾತಾಡ್ತಾಳೆ, ನಿನ್ನ ಮನೆಗೆ ಅತಿಥಿಯಾಗಿ ಬಂದವರು ಯಾರೆಂದು ತಿಳಿದುಕೋ, ನಿನ್ನ ದೊಡ್ಡಣ್ಣ ಸೇನಾಪತಿಯಾಗಿ ದೇಶ ಆಳಿದವನು, ಸಣ್ಣನ್ನ ಸಾಹುಕಾರನಾಗಿ ಸರ್ಕಾರ ಕೊಂಡು ಮಾರಿದವನು, ನಾವಿರೋ ತನಕ ಸೇವೆ ಮಾಡಿ ಧನ್ಯನಾಗೋ ಅವಕಾಶ ತಾನಾಗೆ ಬಂದಾಗ ಬಿಟ್ಟು ಕೊಡಬೇಡ. ಅದಕ್ಕೆ ಪಿಸಾಚಿಗಳು ಹೇಳಿದ್ವು,
ಸರದಾರನಕ್ಕಿಂತಲೂ ಸರದಾರನ ಹೆಂಡತಿ ಭಾಳ ವಾಸಿ ಅಂಥೇಳಿ ಅವಳ ಮಾತಿನಲ್ಲಿ ವಿದ್ಯಾರ್ಥಿಗಳು ನಿಮಗೂ ಗೊತ್ತಾಗ್ತಾ ಇದೆ. ನಿನ್ನ ಮನೆಗೆ ಅತಿಥಿಯಾಗಿ ಬಂದವರು ಯಾರಂತ ತಿಳ್ಕೋ, ಸಾಮಾನ್ಯರಲ್ಲ ನಾವು ಯಾರಂಥೇಳಿ ತಿಳ್ಕೋ. ನಿನ್ನ ದೊಡ್ಡಣ್ಣ ಸೇನಾಪತಿಯಾಗಿ ದೇಶ ಆಳಿದವ, ಮತ್ತು ನಿಮ್ಮ ಸಣ್ಣ ಅದಾನಲ್ಲ ಸಾಹುಕಾರಣ್ಣ, ಸಾಹುಕಾರನಾಗಿ ಸರ್ಕಾರ ಕೊಂಡು ಮಾರಿದವನು. ಸೋಮಣ್ಣ ಇದ್ದಾವ ಸೇನಾಪತಿಯಾಗಿ ಆಳ್ಯಾನ, ಕಾಮಣ್ಣ ಇದ್ದಾವ ಸಾಹುಕಾರನಾಗಿ ಸರ್ಕಾರವನ್ನು ಕೊಂಡು ಒಳ್ಳೆ ಮಾರಿದವನು. ಇಂಥವ್ರು ನಿನ್ನ ಮನೆಗೆ ಬಂದಾರ, ನಾವಿರುತ್ತನ ನಮ್ಮ ಸೇವೆ ಮಾಡಿ ಧನ್ಯನಾಗೋ ಅವಕಾಶ ತಾನಾಗೆ ಬಂದೈತಿ, ಬಿಟ್ಟು ಕೊಡಬೇಡ ಅಂದ್ರೆ ಆಗೋದಿಲ್ಲ ಅಂತ ಅನ್ಬೇಡ ಅಂಥೇಳಿ ಯಾರು ಸರ್ದಾರನ ಹೆಂಡತಿ ಹೇಳಿದ್ಲು. ಅದಕ್ಕೆ ಮುಂದುವರೆದ ಮತ್ತೇನು ಮಾತಾಡ್ತಾರ ನೋಡಿ. ಸಾಹುಕಾರನ ಹೆಂಡತಿ ಮಧ್ಯಪ್ರವೇಶಿಸಿದ್ಲು, ಸಾಹುಕಾರನ ಹೆಂಡತಿ ಹೇಳ್ತಾಳೆ ನೋಡಿ, ಅಷ್ಟಾಗಿ ನಾವು ಕೂತು ತಿನ್ನೋದಿಲ್ಲ, ನಮ್ಮ ಕೂಳು ನಾವು ತಾನೇ ಬೇಯಿಸ್ಕೊಳ್ಬೇಕು. ನಿನಗೊಂದು ಹೆಂಡತಿಯೇ ಸಂಸಾರವೇ, ಅದು ಈ ಜನ್ಮದಲ್ಲಿ ಸಾಧ್ಯವೂ ಇಲ್ಲ. ಮೊದಲಿನ ಸನ್ನಿವೇಶ ಮತ್ತೆ ಮರುಕಳಿಸ್ಲಿಕ್ಕತ್ತದ. ಬೋಳೇಶಂಕರ ಹೋಗ್ತಾರ ಹೋಗಲಿ ಅಂದ, ಬಂದಾಗ ಬರಲಿ ಅಂತ ಸುಮ್ಮನದಾನ. ಅವನಲ್ಲಿ ಯಾವುದೇ ಅಂತಹ ಮಾತುಗಳು ಕಂಡು ಬಂದಿಲ್ಲ. ಎಂತಹ ಮಾತುಗಳು? ಮನಸ್ತಾಪದ ಮಾತುಗಳು. ಸುಮ್ಮನೆ ಇದ್ದರೂ ಕೂಡ ಪಿಸಾಚಿಗಳ ಹಿಂದಿನ ಕೈವಾಡ, ಜೊತೆಗೆ ಇವರಲ್ಲಿ ಈಗಾಗಲೇ ದುಷ್ಟತನ ಇದ್ದು ಬಿಟ್ಟಿತ್ತು. ಇದೆಲ್ಲದರಿಂದ ಮತ್ತೆ ಅವ್ರ ಮಾತಿನ ವರಷೆ ಹೇಗದ, ಜಗಳಕ್ಕೆ ದಾರಿ ಮಾಡಿಕೊಡುವಂತಹ ಮಾತುಗಳದಾವ. ಅಷ್ಟಾಗಿ ನಾವು ಕೂತು ತಿನ್ನೋದಿಲ್ಲ, ಸಾಹುಕಾರ ಹೆಂಡತಿ ಹೇಳ್ತಾಳೆ, ಸುಮ್ಮನೆ ಕೂತು ತಿನ್ನೋದಿಲ್ಲಪ್ಪ. ನಮ್ಮ ಕೂಳು, ಕೂಳು ಅಂದರೆ ಏನಿಲ್ಲಿ, ಆಹಾರ. ನಮ್ಮ ಊಟನ ನಮ್ಮ ಆಹಾರವನ್ನು ನಾವು ತಾನೇ ಬಯಸ್ಕೊಳ್ಬೇಕು. ಹೋಗಲಿ, ನಮಗೆ ಮಾಡಿ ಹಾಕ್ಲಿಕ್ಕೆ ನಿನಗೇನು ಒಂದು ಹೆಂಡತಿ ಅದಾಳ, ನಿನಗೇನು ಒಂದು ಸಂಸಾರ ಅದನು. ಅದಕ್ಕೆ ಈ ಜನ್ಮದೊಳಗೆ ಅದು ಸಾಧ್ಯವೂ ಇಲ್ಲ. ನಿನ್ನ ಜನ್ಮದೊಳಗಂತೂ ಮದುವೆ ಸಂಸಾರ ಅನ್ನೋದು ಸಾಧ್ಯವೂ ಇಲ್ಲ. ಮತ್ತು ನಮ್ಮದೊಂದು ಕರ್ಮ ಏನು ಅಂದ್ರೆ ನಮ್ಮ ಕೂಳನ್ನು ನಮ್ಮ ಆಹಾರವನ್ನು ನಾವು ಬೇಯಿಸ್ಕೊಂಡು ತಿನ್ನಬೇಕಲ್ಲ ಅಂದ್ಲು ಸಾಹುಕಾರನ ಹೆಂಡತಿ ಬೇಸರದಿಂದ. ಇಷ್ಟೆಲ್ಲ ಮಾತಾಡಿದಾಗ ಬೋಳೇಶಂಕರ ನೋಡಿ ರೊಚ್ಚಿಗೆದ್ದು ಉತ್ತರಿಸ್ತಾನ, ಸಮಾಧಾನದಿಂದ ಉತ್ತರಿಸ್ತಾನ ನೋಡಿ. ಆಗಲೇ ಹೇಳಿ ಅದಕ್ಕೇನಂತೆ, ಎಲ್ಲರೂ ನನ್ನ ಜೊತೆಗಿರಿ, ಆಗಲೇ ಅತ್ತಿಗೆ ಹೇಳಿದ ಹಾಗೆ ಅನ್ನ ಬೇಯಿಸಿ ಹಾಕೋದಕ್ಕೆ ನನಗೂ ಯಾರೂ ಇಲ್ಲ. ಈಗಲಾದರೂ ಹೆಂಗಸಿನ ಕೈ ಅನ್ನ ಉಣ್ಣಬಹುದು, ಸಾಮಾನು ಇಡಲಿಕ್ಕೆ ಬೇರೆ ಕಡೆ ಹೋಗ್ತಾನ. ಇಷ್ಟು ಹೇಳಿ ಆಗಲೇಳಿ ಅದಕ್ಕೇನಂತೆ, ಇರಲಿ ಬಿಡ್ರಿ ಅದಕ್ಕೇನಂತ, ಈಗೇನೈತಿ ಬರ್ರಿ ನಾವೆಲ್ಲರೂ ಕೂಡ ಜೊತೆಯಾಗಿರೋಣ, ನನ್ನ ಜೊತೆ ಎಲ್ಲರೂ ಬನ್ನಿ ಒಟ್ಟಿಗೆ ಇರೋಣ. ಯಾಕಂದ್ರೆ ಆಗಲೇ ಅತ್ತಿಗೆ ಹೇಳಿದ್ಲಲ್ಲ, ಯಾರೂ ನಮ್ಮ ಅತ್ತಿಗೆ ಅಣ್ಣನ ಹೆಂಡತಿ ಹೇಳಿದ್ಲಲ್ಲ, ಅಣ್ಣ ಬೇಯಿಸಿ ಹಾಕೋದಕ್ಕೆ ನನಗೂ ಯಾರಿಲ್ಲ, ನನಗೂ ಒಂದು ಹೆಂಡತಿ ಅಂತಿಲ್ಲ ಸಂಸಾರ ಅಂತಿಲ್ಲ. ಈಗಲಾದರೂ ಈ ಅತ್ತಿಗೆ ಕೈಯಲ್ಲಿ ಊಟ ಮಾಡೋದ್ರಿಂದ ಒಂದು ಹೆಂಗಸಿನ ಕೈ ಅನ್ನ ಉಣ್ಬೋದು ಅಂದ್ರೆ ತನ್ನ ಊಟವನ್ನು ತಾನೇ ಬೇಯಿಸ್ಕೊಂಡು ತಿಂತಾ ಇದ್ದ ಬೋಳೇಶಂಕರ. ಈಗ ನನಗೆ ಇದು ಒಂದರ ಅವಕಾಶ ಸಿಗ್ತದೆ ನೀವು ನನ್ನ ಜೊತೆ ಇರೋದ್ರಿಂದ ಅಂಥೇಳಿ ಬೋಳೇಶಂಕರ ಸಮಾಧಾನದಿಂದ ಮಾತನಾಡಿದ. ತನ್ನ ಸಾಮಾನು ಇಡಲಿಕ್ಕೆ ಬೇರೆ ಕಡೆಗೆ ಹೋಗ್ತಾನೆ. ಇಷ್ಟು ಹೇಳಿ ಅದಕ್ಕೆ ಸರ್ದಾರನ ಹೆಂಡತಿ ಹೇಳಿದ್ ನೋಡಿ, ನೋಡಿ ನಿಮ್ಮ ತಮ್ಮನಿಗೆ ಕೂಳು ಕುದಿಸಿ ಹಾಕೋದಕ್ಕೆ ನಾವು ಅವನ ಆಳುಗಳಲ್ಲ ಅನ್ನೋ ಆಕೆ ಹೇಳಿದ್ಲು. ಅವ ಏನಂದ ಅವ್ರ ಮಾತಿಗೆ ಉತ್ತರವಾಗಿ, ಚಲೋ ಆಯಿತು ನಿಮ್ಮ ಕೈ ಒಳಗಿಂದ ಅತ್ತಿಗೆ ಕೈ ಒಳಗಿಂದ ಊಟ ಅನ್ನೋದ್ರೂ ಮಾಡ್ತೀನಿ, ಇಷ್ಟು ದಿನ ನನ್ನ ಕೈಯಿಂದ ನಾನೇ ಅಡುಗೆ ಮಾಡ್ಕೊಂಡು ತಿಂದೀನಿ, ಇನ್ನು ಹೆಣ್ಮಕ್ಳ ಕೈ ಒಳಗಿಂದ ಊಟ ಮಾಡುವಂತಹ ಒಂದು ಅದೃಷ್ಟರೇ ನಂಗೆ ಸಿಕ್ಕಂಗೆ ಆಗ್ತದೆ ನೀವು ನನ್ನ ಜೊತೆ ಇರೋದ್ರಿಂದ ಅಂದ್ರೆ ಆ ಮಾತಿಗೆ ಒಪ್ಪೋದಿಲ್ಲ ನೋಡಿ ಸರ್ದಾರನ ಹೆಂಡತಿ. ನಿಮ್ಮ ತಮ್ಮಗೆ ಕೂಳು ಬೇಯಿಸಿ ಹಾಕೋದಕ್ಕೆ ನಾವೇನು ಅವನು ಆಳಲ್ಲ, ಅವನಿಗೆ ಯಾಕೆ ನಾವು ಕೂಳು ಬೇಯಿಸಿ ಹಾಕಬೇಕು ಅಂದ್ಲು. ಅದಕ್ಕೆ ಸರ್ದಾರ ಹೇಳ್ತಾನೆ, ಆದರೆ ನಾವಿರೋದು ಅವನ ಮನೆಯಲ್ಲವೇ, ಅಲ್ಲ ನಾವು ಬಂದಿದ್ದು ಅವನ ಮನೆಗೆ ಅಲ್ಲೇನು ಅಂತ ಕೇಳ್ತಾನೆ. ಅದಕ್ಕೆ ಸರ್ದಾರನ ಹೆಂಡತಿ ಉತ್ತರಿಸಿದ್ಲು, ಅದು ನಿಮಗೆ ಗೊತ್ತು, ಒಂದೇ ಕರುಳು ಹಂಚಿಕೊಂಡವರಿಗೆ ಇಷ್ಟು ಆಶ್ರಯ ಕೊಡೋದೇನು ಹೆಚ್ಚಲ್ಲ, ಅದು ತಮ್ಮನ ಕರ್ತವ್ಯ ಅಷ್ಟೇ ಅಲ್ಲ ಪುಣ್ಯದ ಕೆಲಸ ನೋಡಿ ಎಂಥ ಉತ್ತರ ಅದ. ಜಗಳ ಬೇಕು ಅಂದ್ರೆ ಏನೆಲ್ಲ ಮಾತಾಡ್ಬೋದು, ಹೊಂದಾಣಿಕೆ ಬೇಕು ಅಂದ್ರೆ ಬೋಳೇಶಂಕರನ ಹಂಗೆ ಮಾತಾಡ್ಬೋದು. ಇಷ್ಟ ಮನುಷ್ಯನ ಹೊಂದಾಣಿಕೆಯಲ್ಲಿ ಆಗೋ ವ್ಯತ್ಯಾಸ, ಒಳ್ಳೆಯದು ಕೆಟ್ಟದ್ದು ನಮ್ಮ ನಾಲ್ಗೆಯಲ್ಲೇ ಅದ, ನಮ್ಮ ಇರುವಿಕೆ ಒಳಗೆ ಅದ ಅನ್ನೋದನ್ನು ಈ ಕಂಬಾರನ ನಾಟಕದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಮನುಷ್ಯ ಮನುಷ್ಯರ ಮಧ್ಯದೊಳಗೆ ಬಾಂಧವ್ಯ ಬೆಳಿಬೇಕು, ಪ್ರೀತಿ ಉಳಿಬೇಕು ಅಂದ್ರೆ ಬೋಳೇಶಂಕರನ ವ್ಯಕ್ತಿತ್ವದಂಗೆ ಇರಬೇಕು. ಬೇಡ ಜಗಳ ಹತ್ತಬೇಕಾಗಿದೆ, ಇನ್ನೂ ಮತ್ತಷ್ಟು ದ್ವೇಷ ಬೆಳಿಬೇಕಾಗಿದೆ ಅಂದ್ರೆ ಈ ರೀತಿಯ ಮಾತುಗಳು ಆಡೋದಾಗುತ್ತೆ, ಇದರಿಂದಾಗಿ ಸಮಸ್ಯೆ ಉದ್ಭವಿಸುತ್ತೆ, ಸಂಬಂಧಗಳಲ್ಲಿ ಯಾವ ಬೆಲೆನೂ ಉಳಿಯೋದಿಲ್ಲ ಅನ್ನೋದು. ಇದಕ್ಕೂ ಮೀರಿ ಇನ್ನೊಂದೇನು ಅರ್ಥ ಮಾಡ್ಕೋತಾ ಇದ್ದೀವಿ ನಾವಿಲ್ಲಿ, ಇಂಥವ್ರು ಎಷ್ಟೇ ಮಾತಾಡಿದ್ರು ಕೂಡ ಬೋಳೇಶಂಕರನಂತಹ ಸಮಾಧಾನ ಸ್ಥಿತಿ ಇತ್ತಂದ್ರೆ ಹೆಂಗಿರುತ್ತೆ ಅನ್ನೋದನ್ನು ತಿಳ್ಕೊತೀವಿ ನಾವಿಲ್ಲಿ ನೋಡಿ. ಈಕಿ ಮತ್ತೆ ಆ ಮಾತಿಗೆ ಹೇಳ್ತಾಳೆ ಸರ್ದಾರನ ಹೆಂಡತಿ, ಅದು ನಿಮಗೆ ಗೊತ್ತು, ಅವನು ಮನೆಯಲ್ಲಿ ಅದೀವಿ ಅನ್ನೋದು ನಿಮಗೆ ಗೊತ್ತು, ಆದ್ರೆ ಒಂದೇ ಕರುಳು ಹಂಚಿಕೊಂಡು ಹುಟ್ಟಿದವ್ರಿಗೆ ಅಷ್ಟು ಆಶ್ರಯ ಕೊಡೋದೇನು ಹೆಚ್ಚಲ್ಲ,
ನೀವು ಅಂದ ಕಳ್ಳೊಳಗೆ ಒಕ್ಕಳು ಹಂಚ್ಕೊಂಡು ಹುಟ್ಟಿದವರು ಅನ್ನ ತಮ್ಮಂದಿರು. ಹಿಂಗಾಗಿ ಅದು ಅವನು ತಮ್ಮನ ಕರ್ತವ್ಯ ಅಣ್ಣನನ್ನು ನೋಡ್ಕೊಳ್ಳೋದು ಅಷ್ಟ ಅಲ್ಲ, ಅದೊಂದು ಪುಣ್ಯದ ಕೆಲಸ ಮಾಡೇ ಮಾಡ್ತಾನೆ ಅಂಥೇಳಿ ಸರ್ದಾರ್ನ ಹೆಂಡತಿ ತನ್ನ ಗಂಡಗೆ ಹೇಳಿದ್ಲು. ಇದಕ್ಕೆ ಮತ್ತು ಸಾಹುಕಾರನ ಹೆಂಡತಿನೂ ಕೂಡ ಧ್ವನಿಗೂಡಿಸ್ತಾಳೆ ನೋಡಿ, ಬೇಕಾದರೆ ಕೂಳು ನಾವು ಬೇಯಿಸ್ತೀವಿ, ಅವನು ಹೊರಗಡೆ ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಲಿ, ಅಕ್ಕ ಅವನು ಒಳಗಡೆ ಊಟಕ್ಕೆ ಬರೋದಕ್ಕೆ ತಯಾರಾಗ್ತಿದ್ದಾನೆ. ಸಾವುಕಾರನ ಹೆಂಡತಿ ಹೇಳಿದ್ಲು, ನೋಡು ನಾವು ಹೆಂಗಾರೆ ಮಾಡಿ ಅವಂಗೆ ಆಹಾರ ಬೇಯಿಸ್ಕೊಡ್ತೀವಿ, ಆದ್ರೆ ಅವು ಎಲ್ಲಿರಬೇಕು, ಇವರು ಅವನ ಮನೆಯಲ್ಲೇ ಇದ್ದುಕೊಂಡು ಅವನಿಗೆ ಕಟ್ಟಳೆಯನ್ನು ಹಾಕ್ಲಿಕ್ಕತ್ತಾರ. ಎಲ್ಲಿರ್ಬೇಕಂದ್ರೆ ಹೊರಗೆ ದನದ ಯಾವುದು ಕೊಟ್ಟಿಗೆ, ದನದ ಕೊಟ್ಟಿಗೆ ಅಂದರೆ ದನವನ್ನು ಕಟ್ಟಲಿಕ್ಕೆ ದನಗಳನ್ನು ವಾಸಿಸ್ಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ನಾವು ಕೊಟ್ಟಿಗೆ ಅಂತ ಕರಿತೀವಿ. ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಲಿ, ಆ ದನಗಳು ಏನು ಕಟ್ತೀವಲ್ಲ ಅಲ್ಲಿ ಕುಂತ್ಕೊಂಡು ಊಟ ಮಾಡಲಿ, ಅಕ್ಕ ಅವನು ಒಳಗಡೆ ಊಟಕ್ಕೆ ಬರೋದಕ್ಕೆ ತಯಾರಾಗ್ತಿದ್ದಾನೆ. ಅಕ್ಕ ಅಲ್ಲಿ ಸರ್ದಾರ್ನ ಹೆಂಡತಿಗೆ ಸಾವುಕಾರನ ಹೆಂಡತಿ ಹೇಳ್ತಾಳೆ, ನೋಡಕ್ಕ ಅವ ಬೋಳೇಶಂಕರ ಒಳಗೆ ಬರಕ್ಕೆ ತಯಾರಾಗ್ಲಿಕ್ಕತ್ತಾನ ಅಂತಂದ್ಲು. ಅದಕ್ಕೆ ಸಾವುಕಾರ ಹೇಳ್ದ, ಅವನ ದೊಡ್ಡತನವೇ ನಮಗೆ ಆಸರೆ, ಅದಕ್ಕೇನಾದರೂ ನೋವಾದರೆ ನಾವಿಲ್ಲಿ ಇರೋಕ್ಕಾಗುತ್ತೇನೆ ಅಂದ. ಅಲ್ಲ ಅವನು ದಡ್ಡತನ ದಡ್ಡ ಅದಾನ, ಬೆಪ್ಪು ತಕ್ಕಡಿ ಅಂದ್ರೆ ಅವ ಮುಗ್ಧ ಅದಾನ ದಡ್ಡ ಅದಾನ ಅಂತ ಹೇಳೇನ, ನಾವು ಇಷ್ಟೆಲ್ಲ ಪಾಲು ತೊಗೊಂಡು ಹೋದರೂ ಹಳ್ಳಿ ಬಂದೀವಿ, ಅದ ಧೈರ್ಯ ಮೇಲೆ ಅವ್ನು ದಡ್ಡ ಅದಾನ ನಮ್ಮನ್ನ ಹೆಂಗಾದರೂ ಸ್ವೀಕಾರ ಮಾಡ್ತಾನಂಥೇಳಿ, ಇನ್ನು ಇದಕ್ಕೂ ಮೀರಿ ನಾವು ಏನಾದರೂ ಅವನಿಗೆ ಕಟ್ಟಳೆಗಳನ್ನು ಹಾಕೋತ್ ಹೋದೀವಿ ಅಂದ್ರೆ ಆ ದಡ್ಡತನದಲ್ಲಿ ಒಂದು ಜಾಣತನ ಹುಟ್ಟಿತಂದ್ರೆ ನಾವಿಲ್ಲಿ ಇರಕ್ಕೆ ಆಕೈತೇನು ಅಂತೇಳಿ ಹೆಂಡತಿನ ಪ್ರಶ್ನೆ ಮಾಡಿದ ಸಾವುಕಾರ. ಅದಕ್ಕೆ ಸಾವುಕಾರನ ಹೆಂಡತಿ ಹೇಳ್ತಾಳೆ, ಹಾಕಿದ್ದನ್ನು ತಿನ್ನೋ ನಾಯಿ ಅದು ನೋವಾದದ್ದು ಅದಕ್ಕೆಲ್ಲಿ ಗೊತ್ತಾಗುತ್ತೆ ರೀ, ಅಲ್ಲ ನಾವು ಏನು ಹಾಕ್ತೀವಿ ಒಂದು ತಿಂದು ಸುಮ್ಮ ಬೀಳೋ ನಾಯಿ ಥರ ಅದು ಅದಕ್ಕೆಲ್ಲಿ ನೋವು ಗೀವು ಗೊತ್ತಾಗುತ್ತೆ ಅಂದು. ಅದಕ್ಕೆ ಸರ್ದಾರ ಹೇಳ್ತಾನೆ, ಬೇಕಾದರೆ ನಾವಿಬ್ಬರೂ ಅವನ ಜೊತೆ ಕೊಟ್ಟಿಗೆಯಲ್ಲಿ ಕೂತು ಊಟ ಮಾಡ್ತೀವಿ, ನೀವು ಆಮೇಲೆ ಒಳಗಡೆ ಊಟ ಮಾಡಿ. ಇವರಿಗೆ ಒಂಚೂರು ತಮ್ಮ ಕಳ್ಳು ಅಥವಾ ಕರುಳು ಬಳ್ಳಿ ಅಂತೀವಲ್ಲ ನಾವು ಆ ತಮ್ಮ ಅನ್ನೋ ಪ್ರೀತಿ ಒಂದಿಷ್ಟು ಎಳಿಲಿಕ್ಕೆ ಹತ್ತಿತ್ತು ಸರ್ದಾರ ಮತ್ತು ಸಾವುಕಾರನಿಗೆ, ಜೊತೆಗೆ ಅಭಿಮಾನ ಕಾಡ್ಲಿಕ್ಕೆ ಹತ್ತಿತ್ತು ಅನ್ನಿಸ್ತದೆ ನಾವು ಬಂದಿರೋದು ಅವನ ಮನೆಗೆ ಅಂತ. ಆದರೆ ಇದಕ್ಕೂ ಮೀರಿ ಅವರಿಬ್ಬರ ಹೆಂಡತಿಯರು ಮಾತಾಡ್ಲಿಕ್ಕೆ ಹತ್ತಿದ್ರು. ಅಷ್ಟಕ್ಕೂ ಸರ್ದಾರ ಇನ್ನೂ ಹೇಳಲಿಕ್ಕೆ ಹೋದ, ಬೇಕಾದರೆ ನಾವು ಕೂಡ ಅವನ ಜೊತೆ ಹೋಗಿ ದನದ ಕೊಟ್ಟಿಗೆಗಳು ಕೂತು ಊಟ ಮಾಡ್ತೀವಿ, ನೀವು ಬೇಕಿದ್ರೆ ಆಮೇಲೆ ಒಳಗಡೆ ಕೂತ್ಕೊಂಡು ಊಟ ಮಾಡ್ರಿ ಅಂದ್ಲು ಅಂದ ಸರ್ದಾರ. ಆದರೆ ಇದನ್ನು ಒಪ್ಪುತ್ತಾಳ ಅವನ ಹೆಂಡತಿ ನೋಡೋಣ. ಸರ್ದಾರ್ನ ಹೆಂಡತಿ ಹೇಳ್ತಾಳೆ, ಹಾಗಿದ್ರೆ ಆಮೇಲೆ ನಿಮ್ಮನ್ನು ನಾವು ಒಳಕ್ಕೆ ಸೇರಿಸೋದಿಲ್ಲ, ಹುಷಾರಂದ್ಲು. ನೀವು ಹಂಗೆ ಮಾಡೋದಾದ್ರೆ ಅವನ ಜೊತೆ ಕುಂತು ದನದ ಕೊಟ್ಟಿಗೆ ಊಟ ಮಾಡೋದಿದ್ರೆ ನೀವು ಅವನ ಜೊತೆ ಅಲ್ಲೇ ಪರ್ಮನೆಂಟ್ ಇರಬೇಕಾಗ್ತದೆ, ನಾವೇ ನಿಮ್ಮನ್ನು ಒಳಗೆ ಸೇರಿಸೋದಿಲ್ಲ, ಹುಷಾರಂತಂದ್ಲು. ಅದಕ್ಕೆ ಸಾವುಕಾರ ಹೇಳ್ದ, ಇದು ಒಳ್ಳೆಯದಾಯ್ತೇ ಅಲ್ಲ, ಈಗಾಗಲೇ ನಾವು ಬಂದಿದ್ದು ಅವನ ಮನೆಗೆ ಉಣ್ಲಿಕ್ಕೆ ಹತ್ತಿದ್ದು ಅವನ ಮನೆ ಒಳಗೆ ಇದ್ದದ್ದು ಅವನ ಮನೆ ಒಳಗೆ ಮತ್ತು ಅವನ ದನದ ಕೊಟ್ಟಿಗೆ ಹೋಗಂದ್ರಿ, ಇರಲಿ ಅವನ ಸಮಾಧಾನಕ್ಕೆ ನಾವು ದನದ ಕೊಟ್ಟಿಗೆ ಹೋಗ್ತೀವಂದ್ರೆ ಹೊಳ್ಳಿ ನಮ್ಮನ್ನು ಒಳಗೆ ಕರೆಯೋದಿಲ್ಲ ಅಂತಿರಲ್ಲ, ಇದು ಒಳ್ಳೇದಾಯ್ತಲ್ಲ ಅಂದ. ಅದಕ್ಕೆ ಸಾವುಕಾರನ ಹೆಂಡತಿ ಹೇಳ್ತಾಳೆ, ಅವಣ್ಣ ನೋಡಿದರೆ ಕಣ್ಣು ಬೇನೆ ಬರುತ್ತೆ, ಥೂ ಅಸಾಧ್ಯ ಕೊಳಕ, ಅವನು ನೋಡಿದ್ರೆ ನನಗೆ ಕಣ್ಣು ನೋಣ ಬರ್ತಾವ ಅಂಥ ಕೊಳಕದಾನವ, ಅವನನ್ನು ನೀನು ಒಳಗೆ ಸೇರಿಸ್ತಾರ ಅಂತಾಳೆ. ಅದಕ್ಕೆ ಮತ್ತೆ ಸರ್ದಾರನ ಹೆಂಡತಿ ಹೇಳ್ತಾಳೆ, ಬರ್ತಿದ್ದಾನೆ, ಈಗೇನು ನೀವೇ ಹೇಳ್ತಿರೋ ನಾವೇ ಹೇಳೋನು, ಏನು ಈಗ ಹೋಗಿ ಅವನಿಗೆ ದನದ ಕೊಟ್ಟಿಗೆಲಿ ಇರಕ್ಕೆ ಹೇಳ್ತಿರೋ ಏನು ನಾವೇ ಇಬ್ಬರು ಹೋಗಿ ಹೇಳೋನು ಅಂದ್ಲು ಸರ್ದಾರನ ಹೆಂಡತಿ. ಅದಕ್ಕೆ ಸಾವುಕಾರ ಹೇಳ್ದ, ಹೇಳ್ತೀನಿ ರೇ, ಬೋಳೇಶಂಕರ ಊಟಕ್ಕೆ ರೆಡಿಯಾಗಿ ಬರ್ತಾನೆ, ಅವ ಹೇಳ್ತಾನಂತೆ ತಯಾರಾಗ್ತಾನ ಸಾವುಕಾರ. ಅಷ್ಟರೊಳಗೆ ಬೋಳೇಶಂಕರ ಹಸಿದಿದ್ದ, ದುಡ್ಕೊಂಡು ಈಗಾಗಲೇ ಕೆಲಸವನ್ನೆಲ್ಲ ಮಾಡಿ ಬಂದಿದ್ದ, ಊಟ ಮಾಡಲಿಕ್ಕೆ ಬರ್ಲಿಕ್ಕತ್ತಿದ್ದ. ಅವಾಗ ಬೋಳೇಶಂಕರನೇ ಮಾತಾಡ್ತಾನೆ, ಒಬ್ಬನ ಜೀವನದಲ್ಲಿ ಇಂಥ ಸುದಿನಗಳು ಬರೋದು ಅಪರೂಪ, ಜೊತೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದವು, ಬನ್ನಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ, ಅತ್ತಿಗೆಯವರ ಹಸ್ತಗುಣದಿಂದ ಅಡುಗೆ ಮನೆಯಾಗಲೇ ಪರಿಮಳ ಭರಿತವಾಗಿದೆ, ಬನ್ನಿ ಅಂದ. ಬಹಳ ಸಂತೋಷ ಆಗಿಬಿಟ್ಟದ ಬೋಳೇಶಂಕರನಿಗೆ, ಮತ್ತಾರಿಗಾರೆ ಆದ್ರೆ ಅಲ್ಲ ಪಾಲಾನೂ ತಗೊಂಡು ಹೋಗ್ಯಾರ, ಜೊತೆಗೆ ನನಗೆ ಒಳ್ಳೆ ಪಾಲನೂ ಕೊಟ್ಟಿಲ್ಲ, ಇಂಥಾದ್ರೂ ಕಷ್ಟಪಟ್ಟು ನಾ ಹೆಂಗೋ ಬದುಕ್ಲಿಕ್ಕತ್ತೀನಿ, ಮತ್ತಿವ್ರು ವಾಪಸ್ ನನ್ನ ಮನೆಗೆ ಬಂದಾರಲ್ಲ ಅಂಥೇಳಿ ಹೊರಗೆ ಹಾಕ್ತಿದ್ರು. ಈತ ಹೊರಗೂ ಹಾಕಿಲ್ಲ, ಹೋಗಲಿ ಒಂದಿಷ್ಟು ಸಿಟ್ಟರೆ ಮಾಡ್ಕೋತಿದ್ರು. ಆದರೆ ಬೋಳೇಶಂಕರ್ನಲ್ಲಿ ಇದ್ಯಾವ ಸಿಟ್ಟು ಕಾಣ್ತಾಯಿಲ್ಲ ನೋಡಿ ವಿದ್ಯಾರ್ಥಿಗಳೇ, ಇದೇ ಮುಂದೆ ಪಿಶಾಚಿಗಳಿಗೆ ತೊಂದರೆ ಆಗೋದು ಅಂದ್ರೆ ಇವನ ಒಳಗೆ ಪ್ರವೇಶಿಸಲಿಕ್ಕೆ ಯಾವುದೇ ದುರ್ಗುಣಗಳು ಕಾಣೋದೇ ಇಲ್ಲ, ಅಷ್ಟು ಸ್ವಚ್ಛ ಮನಸ್ಸಿನಿಂದ ಈ ಬೋಳೇಶಂಕರ ಇರ್ತಾನ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಒಬ್ಬರ ಜೀವನದಲ್ಲಿ ಇಂತಹ ಸುದಿನಗಳು ಬರೋದು ಅಪರೂಪ,
ಅಂದ್ರೆ ನನ್ನ ಜೀವನದೊಳಗೆ ಇಂತಹ ಒಳ್ಳೆ ದಿನಗಳು ಬರೋದು ಭಾಳ ಅಪರೂಪ. ಜೊತೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದವು. ನೀವೆಲ್ಲ ನಿಮ್ಮ ನಿಮ್ಮ ಪಾಲು ತೊಗೊಂಡು ಹೊರಗೆ ಹೋದ್ಮೇಲೆ ಹಿಡ್ಕೊಂಡು ನಾವು ಒಬ್ಬನ ಕೂತು ಊಟ ಮಾಡೀನಿ, ನಿಮ್ಮೆಲ್ಲರ ಜೊತೆ ಕೂತು ಊಟ ಮಾಡಿ ಎಷ್ಟೋ ದಿನಗಳಾಗ್ಯಾವ. ಬರ್ರಿ ನಾವೆಲ್ಲ ಅಂತಂಬರು ಸೇರ್ಕೊಂಡು ಒಟ್ಟಿಗೆ ಕುಳಿತು ಊಟ ಮಾಡೋಣ. ಹೆಂಗು ಹೆಣ್ಣಿದ್ದ ಮನೆಯ ಸೌಭಾಗ್ಯನ ಬೇರೆ. ಇಷ್ಟು ಈಗ ಅತ್ತಿಗೆಯರ ಅದಾರಲ್ಲ, ಇವ್ರು ಇದ್ದಿದ್ದರಿಂದ ಈ ಮನೆಯ ಸೌಭಾಗ್ಯ ಅಂದ್ರೆ ಅದೃಷ್ಟ ಅದು ಬೇರೇನೆ. ಅತ್ತಿಗೆಯವರ ಹಸ್ತಗುಣದಿಂದ ಅಡುಗೆ ಮನೆಯು ಆಗಲೇ ಪರಿಮಳ ಭರಿತವಾಗಿದೆ. ಅವರು ಮಾಡಿದಿರೋ ಎಲ್ಲ ತಿಂಡಿ ತಿನಿಸುಗಳಿಂದಾಗಿ ಅಡುಗೆ ಮನೆಯೆಲ್ಲ ಘಮಗುಡ್ತಾ ಇತ್ತು. ಇದನ್ನು ವರ್ಣಿಸ್ತಾ ಹೇಳಿ ಬೋಳೇಶಂಕರ ಮುಂದುವರೆದು ಬನ್ನಿ ಊಟಕ್ಕೆ ಅಂಥೇಳಿ ಅವರೆಲ್ಲರನ್ನ ಸಂತೋಷದಿಂದ ಕರಿತಾನೆ. ಅದಕ್ಕೆ ಸಾಹುಕಾರ ಮಾತಾಡಿದ, ಅಯ್ಯ ಬೋಳೇಶಂಕರ ಸದ್ಯ ನೀನೊಬ್ಬನೇ ಊಟ ಮಾಡು, ನಾವು ಆಮೇಲೆ ಮಾಡ್ತೀವಿ. ಅವರಿಗೆ ಮಾತಾಡಲಿಕ್ಕೆ ಹೆಂಡತಿಯರು ಹೇಳಿದ್ದನ್ನು ಹೇಳಲಿಕ್ಕೂ ಆಗ್ತಾ ಇಲ್ಲ, ಹಂಗಂತೇಳಿ ಬಿಡಲಿಕ್ಕೂ ಆಗ್ತಾ ಇಲ್ಲ. ಇಲ್ಲಾಂದರೆ ಹೆಂಡತಿಯರು ಅವರಿಗೆ ಸರಿಯಾಗಿ ಮಾಡಿಬಿಡ್ತಾರೆ. ಈಗ ಅವ ಅದಕ್ಕೆ ಹೇಳಿದ, ಅಯ್ಯ ಬೋಳೇಶಂಕರ ನೀ ಈಗ ಒಬ್ಬ ಊಟ ಮಾಡಪ್ಪ, ಬೇಕಿದ್ರೆ ನಾನು ಆಮೇಲೆ ಊಟ ಮಾಡ್ತೀವಿ ಅಂದ. ಅದಕ್ಕೆ ಬೋಳೇಶಂಕರ ಮತ್ತೇನು ವಾದ ಹಾಕಲ್ಲ ನೋಡಿ, ಆಗಲೇಳಿ ನಿಮಗಿನ್ನೂ ಹಸಿವಾಗಿರ್ಲಿಕ್ಕಿಲ್ಲ, ನನಗಾಗಿದೆ, ನಾನು ಊಟ ಮಾಡ್ತೀನಿ. ಆಯಿತು ನೀವು ಅಂದಂಗಾಗಲಿ, ನೀವು ಆರಾಮಾಗಿ ಊಟ ಮಾಡಿರಿ, ಆಮೇಲೆ ನನಗೆ ಹಸಿವಾಗಿದೆ, ನಿಮಗಿನ್ನೂ ಹಸಿವಾಗಿರ್ಲಿಕ್ಕಿಲ್ಲ, ನಾನು ಊಟ ಮಾಡ್ತೀನಿ ಅಂದ. ಅದಕ್ಕೆ ಸರ್ದಾರ ಮುಂದುವರೆದು ಹೇಳ್ದ, ತಮ್ಮ ಬೋಳೇಶಂಕರ ಊಟಕ್ಕೆ ನೀನು ಕೊಟ್ಟಿಗೆ ಹತ್ತಿರ ಕೂರ್ತೀಯ, ಅಲ್ಲಿ ಹೋಗಿದ್ದನದು ಕೊಟ್ಟಿಗೆ ಅದರ ಅಲ್ಲಿ ಕೂತಿರ್ತೀಯ ನೀನು ಊಟಕ್ಕೆ ಅಂತ ಕೇಳ್ದ. ಅದಕ್ಕೆ ಬೋಳೇಶಂಕರ ಆಗಲೇಳು ಅಂದ. ಅದಕ್ಕೇನಂತೆ, ಬೇಕೆಂದರೆ ಊಟ ಕಟ್ಟಿಕೊಡಲಿ, ತೋಟದಲ್ಲೇ ಊಟ ಮಾಡಿ ಮಲ್ಕೋತೇನೆ. ನನ್ನ ಮನೆಯಾಗಿರೋದು ಏನು ಬೇಡ ಅಂದರೆ ನಾನು ಬೇಕಾದ್ರೆ ತೋಟದಾಗ ಹೋಗಿ ಊಟ ಮಾಡ್ತೀನಿ, ಬೇಕಾದ್ರೆ ಊಟ ಕಟ್ಟಿಕೊಡಲಿ ಅಂದ. ಅದಕ್ಕೆ ಸಾಹುಕಾರ, ಹಾಗೆ ಬೆಳಿಗ್ಗೆದ್ದು ಒಂದಷ್ಟು ಮರ ಕಡಿದು ಬಿಡಪ್ಪ, ನಮಗೆರಡು ಮನೆ ಕಟ್ಟಿಸಿಕೊಟ್ರೆ ಚೆನ್ನಾಗಿರುತ್ತೆ. ನಿನ್ನ ಮನೆಯಲ್ಲಿ ಎಷ್ಟಂತ ಇರೋದು ಅಭಿಮಾನ ಇದೆ ನೋಡಿ ಪಾಪ ಸಾಹುಕಾರಗ ಹೇಳಿಕತ್ತಾನ. ಹಂಗೆ ನೀ ತೋಟಕ್ಕೆ ಹೋಗ್ಕಿಯಲ್ಲಪ್ಪ ಊಟ ಕಟ್ಕೊಂಡ ಮಲ್ಕೋ, ಎದ್ದ ಮೇಲೆ ಏನು ಮಾಡು ಒಂದೆರಡು ಮರ ಕಡಿ, ಅಷ್ಟೇ ಅಲ್ಲ ನಮಗೆ ಒಂದೆರಡು ಮನೆ ಕಟ್ಟಿಸ್ಕೊಟ್ಬಿಡು, ಚಲೋ ಇರ್ತೈತಿ, ನಿನ್ನ ಮನೆಯಾಗ ನಾವು ಎಷ್ಟಂತಿರೋಣು ಅಂದ. ಅದಕ್ಕೆ ಬೋಳೇಶಂಕರ ಹೇಳ್ದ, ಹಾಗೆ ಆಗಲೇಳು ಅಂದ. ಸರ್ದಾರ ಮತ್ತೆ ಮುಂದುವರೆದು ಹೇಳ್ದ, ಹಾಗೆ ಬೆಳಗ್ಗೆದ್ದು ನನ್ನ ಕುದುರೆಗೆ ಒಂದಷ್ಟು ಹುಲ್ಲು ತಾರಪ್ಪ, ಸಾಹುಕಾರ ಮನೆ ಕಟ್ಟಿಸ್ಕೊಡಂತ ಹೇಳ್ದ. ಸಾಹುಕಾರನ್ನ ಸರ್ದಾರನ್ನ ಏನು ಹೇಳ್ದ, ನಾನು ಕುದುರೆಗಳಿಗೆ ಒಂದಷ್ಟು ಹುಲ್ಲು ತೊಗೊಂಡು ಬಾರಪ್ಪ ಅಂದ. ಅದಕ್ಕೂ ಬೋಳೇಶಂಕರ ಹೇಳ್ತಾನ, ಆಗಲೇಳು ಅದಕ್ಕೇನಂತೆ ಮಾಡ್ತೀನಿ ಅಂದ. ಆವಾಗ ಸಾಹುಕಾರನ ಹೆಂಡತಿನು ಮಾತಾಡ್ತಾಳು ನೋಡಿ, ಇಕ್ಕ ಕಟ್ಟಿದ ಬುತ್ತಿ ತಯಾರಾಗೇ ಇದೆ. ಇತ್ತ ಅಷ್ಟು ಮಾತಾಡೋದ್ರೊಳಗೆ ಬುತ್ತಿಯೆಲ್ಲ ಕಟ್ಟಿ ತಯಾರು ಮಾಡಿ ಸಾಹುಕಾರನ ಹೆಂಡತಿ ತಂದು ಕೊಟ್ಲು, ತಗೋ ಬುತ್ತಿ ಕಟ್ಟಿದ ಬುತ್ತಿ ತಯಾರಾಗೈತಿ ಅಂಥೇಳಿ. ಅದಕ್ಕೆ ಬೋಳೇಶಂಕರ ಆಗಲೇಳಿ ಆಮೇಲೆ ಕೋಡಂಗಿಗೆ ಊಟ ಹಾಕಿ, ಆಗಲಿ ನಾನು ಹೊರಡ್ತೀನಿ, ಆಮೇಲೆ ನೀವೇನು ಮಾಡಿರಿ ಕೋಡಂಗಿಗೆ ಊಟ ಮಾಡಿಸ್ರಿ ಅಂತ ಹೇಳ್ದ. ಉಳಿದವರೆಲ್ಲ ಮರೆ ಆಗ್ತಾರೆ. ಬೋಳೇಶಂಕರ ಮತ್ತು ಕೋಡಂಗಿ ಮುಂದೆ ಬರ್ತಾರೆ ರಂಗ ಸಜ್ಜಿಕೆ ಮೇಲೆ. ಈಗ ಅವರ ಅಣ್ಣಂದಿರು ಅವರ ಅತ್ತಿಗೆ ಬೋಳೇಶಂಕರನ ಅತ್ತಿಗೆಯರೆಲ್ಲ ಮರೆ ಆದರು ಅಂದರೆ ಹಿಂದೆ ಸರಿದ್ರು. ಈಗ ರಂಗ ಸಜ್ಜಿಕೆ ಮೇಲೆ ಯಾರದಾರ, ಬೋಳೇಶಂಕರ ಮತ್ತು ಕೋಡಂಗಿ. ಕೋಡಂಗಿ ಮಾತಾಡ್ತಾನೆ, ಅದೇನೋ ಸರಿ ನೀ ಮಾಡೋ ಪುಣ್ಯಗಳ ಲೆಕ್ಕ ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ಳುತ್ತಿದ್ರೆ ಸರಿ, ಅವರು ತೆಪ್ಪಗೆ ಮಲಗಿದ್ರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದರೆ ಏನು ಪ್ರಯೋಜನ ನೋಡು. ಒಂದು ನಿಮಿಷ, ಈಗ ಕೋಡಂಗಿ ಏನಂದ, ಅದೇನೋ ಸರಿ ನೀನು ಮಾಡೋ ಪುಣ್ಯಗಳ ಲೆಕ್ಕ ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ತಿದ್ರೆ ಸರಿ, ಅವರು ತೆಪ್ಪಗೆ ಮಲಗಿದ್ರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೇನು ಪ್ರಯೋಜನ ಅಂದ. ಆವಾಗ ಒಂದೇ ಒಂದು ನಿಮಿಷ, ಸರಿ ಬೋಳೇಶಂಕರ ಉತ್ತರಿಸಿದ, ಒಬ್ಬ ಒಳ್ಳೆ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಿಕ್ಕಲ್ಲ, ಅದಿರ್ಲಯ್ಯ ಊಟ ಬಿಟ್ಟು ನೀ ಯಾಕೆ ಬಂದೆ. ಈಗ ಕೋಡಂಗಿ ಮತ್ತು ಬೋಳೇಶಂಕರ ಇಬ್ಬರು ಅದಾರ ರಂಗ ಸಜ್ಜಿಕೆ ಮೇಲೆ. ಅದುವಾಗ ಕೋಡಂಗಿ ಮಾತುಗಳು ಆರಂಭ ಆದವು, ಅದೆಲ್ಲ ಇರಲಪ್ಪ ನೀ ಮಾಡೋ ಇಷ್ಟೆಲ್ಲ ಪುಣ್ಯದ ಕೆಲಸ ಮಾಡಲಿಕ್ಕತ್ತಿಲ್ಲ, ಇವನ್ನೆಲ್ಲ ಚಿತ್ರಗುಪ್ತರು ಸರಿಯಾಗಿ ಲೆಕ್ಕ ಬರೆದಿಟ್ಕೊಂಡ್ರೆ ಚಲೋ, ಇಲ್ಲ ಅವರು ಸುಮ್ಮನೆ ಮಲ್ಕೊಂಡಿದ್ರಂದ್ರೆ ನೀ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಅಂದ. ಇದರ ಅರ್ಥ ಏನಂದ್ರೆ ಅಂದ್ರೆ ನೀನು ಮಾಡೋದು ಒಂದಿಷ್ಟು ಎಲ್ಲರಿಗೂ ಗೊತ್ತಾಗಬೇಕು, ನೀನು ಪುಣ್ಯದ ಕೆಲಸ ಮಾಡಲಿಕ್ಕತ್ತಿಯಲ್ಲ, ಇದು ಎಲ್ಲ ಕಡೆ ದಾಖಲೆ ಆಗಬೇಕು ಅನ್ನೋ ರೀತಿಯೊಳಗೆ ಕೋಡಂಗಿ ಹೇಳ್ದ. ಅದಕ್ಕೆ ಬೋಳೇಶಂಕರ ಎಷ್ಟು ವಿಚಾರಾತ್ಮಕವಾಗಿ ವಿವರಿಸ್ತಾನೆ ನೋಡ್ರಿ, ಒಬ್ಬ ಒಳ್ಳೆಯ ಕೆಲಸ ಮಾಡೋದು ಪುಣ್ಯಗಳ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಿಕ್ಕಲ್ಲ,
ಏನಾದರೂ ನಮ್ಮ ಜೀವನದೊಳಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಾವು ಮಾಡಿದ ಒಳ್ಳೆ ಕೆಲಸಗಳ ಪುಣ್ಯದ ಫಲವನ್ನು ರುಮಾಲು ಅಂತಂದ್ರೆ ಪೇಟ ಅಂತೀವಲ್ಲ ನಾವು, ಅದ್ರ ಮ್ಯಾಲೊಂದು ತುರಾಯಿ ಅಂತಿರುತ್ತೆ, ಅದಕ್ಕೆ ಸಿಕ್ಕಿಸಿಕೊಳ್ಳೋದಲ್ಲ ಅಂದ್ರೆ ತಲೆ ಮೇಲೆ ಹೊತ್ತು ತಿರುಗೋದಲ್ಲ, ಹೇಳ್ಕೊಂಡು ಅಡ್ಡಾಡೋದಲ್ಲ, ಅದಿರಲಯ್ಯ ಊಟ ಬಿಟ್ಟು ನೀ ಯಾಕೆ ಬಂದೆ, ಅದೆಲ್ಲ ಬಿಡು, ಕೋಡಂಗಿ ನೀ ಯಾಕೆ ಊಟ ಬಿಟ್ಟು ಬಂದು ಹೇಳು ಅಂದ ಬೋಳೆಶಂಕರ. ಅದಕ್ಕೆ ಕೋಡಂಗಿ ಹೇಳ್ದ, ಅವನಿಗೆ ಭಾಳ ಕೋಪ ಬಂದಂಗೆ ಕಾಣುತ್ತೆ ನೋಡಿ, ಹೇಳ್ತಾನೆ ನನಗಿವತ್ತು ಊಟ ಬೇಡ ಅನ್ನಿಸಿತು, ನಾನೂ ತೋಟದಲ್ಲೇ ಮಲಗ್ತೀನಿ, ನಿನ್ನ ಅನ್ನಂದಿರ ನಡತೆ ನನಗೆ ಸರಿ ಕಾಣಲಿಲ್ಲ. ಕೋಡಂಗಿಗೆ ಸಿಟ್ಟು ಬಂದದೆ. ಈಗ ಇವು ಬೋಳೆಶಂಕರನನ್ನು ಮೊದಲಿಂದ ನೋಡ್ತಾ ಬಂದಾನೆ ಕೋಡಂಗಿ, ಬೋಳೆಶಂಕರನ ಎಲ್ಲ ಪಾಲು ಇಸ್ಕೊಂಡು ಹೋಗ್ಯಾರ, ಅವನಿಗೇನು ಒಳ್ಳೆಯ ಹೊಲಗಳನ್ನಾಗಲಿ ಆಸ್ತಿ ಆಗಲಿ ಏನೂ ಕೊಟ್ಟಿಲ್ಲ, ಆದರೂ ಕೂಡ ಆತ ಹಾಗೆ ತಾನೇ ದುಡಿದು ಮತ್ತೆ ತನ್ನ ಜೀವನವನ್ನು ನಡೆಸ್ಲಿಕ್ಕತ್ತಿದ್ದ. ಇದನ್ನೆಲ್ಲ ನೋಡ್ತಾ ಬಂದಿದ್ದ ಕೋಡಂಗಿ. ಯಾವಾಗ ಅವ್ರ ಮತ್ತೆ ಅವರ ಹೆಂಡತಿರ ಮನೆಗೆ ವಾಪಸ್ ಬಂದರು ಬೋಳೆಶಂಕರನ ಮನೆಗೆ, ಆಗಲೇ ಬೇಕಾದಷ್ಟು ಸಿಟ್ಟು ಬಂದಿತ್ತು ಕೋಡಂಗಿಗೆ. ಈಗಂತೂ ಬೋಳೆಶಂಕರನನ್ನು ಮನೆಯಿಂದ ಹೊರಗೆ ಹಾಕಿ ಅವ್ರ ಮನೆಯಲ್ಲಿ ಅಣ್ಣಂದಿರು ಮತ್ತು ಬೋಳೆಶಂಕರನ ಅತ್ತಿಗೆಯರು ಉಳ್ಕೊಂಡ್ರಲ್ಲ, ಕೋಡಂಗಿಗೆ ಭಾಳ ಸಿಟ್ಟು ಬಂದುಬಿಡ್ತು. ಊಟ ಬಿಟ್ಟು ವಾಪಸ್ ಎಲ್ಲಿ ಬಂದಾನ, ಎಲ್ಲಿ ಬೋಳೆಶಂಕರ ಹೊಲದೊಳಗದಾನ ಅಲ್ಲೇ ಬಂದಾನ. ಅದಕ್ಕೆ ಹೇಳಿಕತ್ತಾನ, ನನಗಿವತ್ತು ಊಟ ಬೇಡ ಅನ್ನಿಸ್ತು, ನನಗೆ ಹಸಿವಿಲ್ಲಪ್ಪ, ನಾನು ತೋಟದಾಗ ಮನಗ್ತೀನಿ, ನಿನ್ನ ಅಣ್ಣಂದಿರ ನಡತೆ ನನಗೆ ಸರಿ ಕಾಣಿಸ್ಲಿಲ್ಲ, ನನಗಿಷ್ಟ ಆಗಲಿಲ್ಲಪ್ಪ ನಿನ್ನ ಅಣ್ಣಂದಿರ ಈ ನಡತೆ ಅಂದ. ಅದಕ್ಕೆ ಬೋಳೆಶಂಕರ ಯಾಕೆ ಹಾಗಂದೆ, ನೀ ಯಾಕೆ ಹಂಗೆ ಅನ್ಲಿಕ್ಕತ್ತೀಯ ಅಂದ. ಕೋಡಂಗಿ ಹೇಳ್ತಾನೆ, ಚೆನ್ನಾಗಿದೆ, ಜೇಬು ನಿಂದು ಹಣ ನಿಂದು ಅವರು ಖರ್ಚು ಮಾಡ್ತಾರಂತೆ, ಇದ್ಯಾವ ಸೀಮೆ ಲೆಕ್ಕ. ಕೋಡಂಗಿಗೆ ಸಿಟ್ಟು ಬಂದದಲ್ಲ, ಹೇಳಿಕತ್ತಾನ ಚೆನ್ನಾಗಾಯ್ತಪ್ಪ, ಜೇಬು ನಿಂದು ಮತ್ತು ಅದ್ರಾಗಿರೋ ಹಣ ನಿಂದು ಅದ್ರಾಗ ಖರ್ಚು ಮಾಡೋದು ಅವರು, ಇದ್ಯಾವ ಸೀಮೆ ಲೆಕ್ಕ ಅಂತ ಪ್ರಶ್ನೆ ಮಾಡಿದ. ಬೋಳೆಶಂಕರ ಹೇಳಿದ, ಅದಕ್ಕೆ ಅಂತಲೇ ನಿನಗೆ ಕಮಂಗಿ ಅನ್ನೋದು, ಅದಕ್ಕೆ ನಿನಗೆ ಕಮಂಗಿ ಅನ್ನೋದು. ಅಗೋ ಆ ಹಸಿರನ್ನು ನೋಡು, ಹಸಿರನ್ನು ಪ್ರೀತಿಸಬೇಕಾದರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾದಿಲ್ಲ, ಅಂತಃಕರಣ ತೆರೆದರೆ ಸಾಕು ಅದು ಒಳಗೆ ಪ್ರವೇಶಿಸುತ್ತದೆ, ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ಥರ ಮಾಡುತ್ತದೆ. ಅಯ್ಯ ಕೊಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆಯ ಕಾಣಯ್ಯ ನಾನು. ಯಾರು ಹೇಳ್ತಾರೆ ಈ ಮಾತನ್ನು? ಬೋಳೆಶಂಕರ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಅದಕ್ಕೆ ಅಂತಲೇ ನಿನಗೆ ಕಮಂಗಿ ಅನ್ನೋದು. ಅಲ್ಲ, ಅವರೆಲ್ಲ ನನ್ನ ಮನೆಯಾಗಿನ ಊಟ ಮಾಡಿದರು, ನಾನು ಶ್ರಮ ಪಟ್ಟು ದುಡ್ದದ್ದನ್ನು ಈಗ ಅವ್ರು ಬಳಸ್ಲಿಕ್ಕತ್ತಾರ ಅಂತೇಳಿ ಬೇಜಾರು ಮಾಡ್ಕೋದೈತೇನು, ಅದಕ್ಕೆ ನಿನಗೆ ಕಮಂಗಿ ಅಂತಾರೋ. ಆಗೋ ಆ ಹಸಿರನ್ನು ನೋಡು, ನಾವು ಉಪವಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಇಂಥ ಎಷ್ಟೋ ಜನರನ್ನು ನಾವು ಸಾಕಬಹುದು, ನಮ್ಮ ಆಶ್ರಯ ಬಯಸಿ ಬಂದವ್ರನ್ನ ನಾವು ನೋಡ್ಕೊಳ್ಬಹುದು. ಯಾವಾಗ ಹಸಿರನ್ನು ನೋಡು, ಹಸಿರನ್ನು ಪ್ರೀತಿಸಬೇಕಾದ್ರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾದಿಲ್ಲ, ಕೇವಲ ಪುಸ್ತಕದ ಭಾಷೆ ಒಳಗೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಅಂತಃಕರಣ ತೆರೆದರೆ ಸಾಕು, ಅದನ್ನೇನು ಓದಿ ತಿಳ್ಕೋದು ಬರೆದು ಹೇಳೋದು ಅಲ್ಲ, ಅಂತಃಕರಣ ತೆರೆದರೆ ಸಾಕು ಅದು ಒಳಗೆ ಪ್ರವೇಶಿಸುತ್ತದೆ. ಈ ಹಸಿರಿನ ಸಂಭ್ರಮ ಅದಲ್ಲ, ಮತ್ತು ಹಸಿರಿನಿಂದ ಆಗೋ ಉಪಯೋಗ ಅದಲ್ಲ, ಅದನ್ನೆಲ್ಲ ನಾವು ಅಂತಃಕರಣ ತೆರೆದು ನೋಡಬೇಕು, ಅದು ಒಳಗೆ ಪ್ರವೇಶಿಸ್ತದೆ. ನಮ್ಮ ಒಳಗಿರ್ತಕ್ಕಂತಹ ಕೊಳೆ ಅಂದರೆ ಇವೆಲ್ಲ ಏನು ವಿಚಾರಗಳದಾವಲ್ಲ, ನಾನು ದುಡ್ದಿದ್ರೊಳಗೆ ಇವ್ರಿಗೆ ಯಾಕೆ ತಿನ್ನಿಸ್ಲಿ, ಇವ್ರು ಇಷ್ಟನ್ನು ತಗೊಂಡು ಹೋಗ್ಯಾರ ಹೊಳ್ಳಿ, ಇವ್ರನ್ನ ಯಾಕೆ ನಾ ಪ್ರೀತಿ ಮಾಡಲಿ, ಇಂಥ ಎಲ್ಲ ಕೊಳೆಯನ್ನು ಅದು ತೊಳಿತದೆ, ನಮ್ಮ ಹೃದಯವನ್ನು ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ಥರ ಮಾಡ್ತದೆ. ಅಂದರೆ ಸ್ವಚ್ಛವಾದ ನೀರಿನ ಕೊಳ ಅದು ಯಾವತ್ತೂ ಕೂಡ ಯಾಕೆ ನೀರನ್ನು ಒಯ್ತೀರಿ ಅಂತ ಕೇಳೋದಿಲ್ಲ, ಹೆಂಗೆ ತಿಳಿ ನೀರಿನಿಂದ ಕಂಗೊಳಿಸ್ತಿರ್ತದನೋ ಹಿಂಗೆ ಆ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ತಿಳಿ ಆಗ್ತದೆ ಯಾವಾಗ ನಾವು ಪ್ರಕೃತಿಯನ್ನು ನೋಡ್ತೀವೋ ಆಗ. ಅಯ್ಯ ಕೋಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು, ನೀನಿಷ್ಟೆಲ್ಲ ನೊಂದ್ಕೋಬೇಡ, ನನಗೇನೇನೂ ಕೊರತೆ ಆಗೋದಿಲ್ಲ, ಅವರು ಆ ಮನೆಗೆರೆ ಬರಲಿ, ನನ್ನೆಲ್ಲ ದುಡಿಮೆಯನ್ನು ತಿಂದು ಖಾಲಿ ಮಾಡಿದರು ಮತ್ತು ನಾನು ಹೊಸ ಜೀವನಕ್ಕೆ ತಯಾರದೀನಿ, ಯಾಕಂದ್ರೆ ದುಡಿದು ತಿಂತೀನಿ, ಹಸಿರು ಸಾಮ್ರಾಜ್ಯದ ಪ್ರಜೆ ಅದೀನಿ ನಾನು, ನಮ್ರ ಪ್ರಜೆ, ಎಂಥ ಪ್ರಜೆ ಮತ್ತು ವಿನಯಪೂರ್ವಕ ಪ್ರಜೆ ಅದೀನಿ ಅಂಥೇಳಿ ಬೋಳೆಶಂಕರ ಹೇಳ್ದ. ಇದು ಎಷ್ಟು ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ, ಕೋಡಂಗಿ ಮಾತಾಡ್ತಾನೆ ನೋಡಿ, ನಿನಗೂ ಪಿಸಾಚಿ ಕಾಟವೋ ಏನೋ, ಏನೇನೋ ಮಾತಾಡಲಿಕ್ಕೆ ಶುರು ಮಾಡಿದೆ, ನಡಿ ನಡಿ ಅಂದ. ನಿನಗೇನು ಪಿಸಾಚಿ ಕಾಟ ಚಾಲು ಆಯ್ತೇನೋ ನಿನಗೂ, ಅದಕ್ಕೆ ನೀ ಏನೇನೋ ಮಾತಾಡ್ಲಿಕ್ಕತ್ತಿ, ಯಾವುದೂ ಒಪ್ಕೊಳ್ಳೋಕತ್ತಿಲ್ಲ, ನಡಿ ನಡಿ ಅಂದ. ಅವರು ಮರೆಯಾಗುತ್ತಿರುವಂತೆ ನಿರಾಶರಾದ ಪಿಸಾಚಿಗಳು ಬರುತ್ತವೆ. ನೋಡಿ ವಿದ್ಯಾರ್ಥಿಗಳು, ನಮಗೂ ಬೋಳೆಶಂಕರನ ವರ್ತನೆಯನ್ನು ನೋಡಿದಾಗ ಅನಿಸಿರ್ಬೋದು, ಯಾಕೆ ಅವ ಹೊಳ್ಳಿ ಮಾತಾಡೋಕತ್ತಿಲ್ಲ ಅನ್ನಂದಿರಿಗೆ, ಒಂದಿಷ್ಟರ ಸಿಟ್ಟು ಬರಬೇಕಿತ್ತಿಲ್ಲ ಅಂಥೇಳಿ. ಇಲ್ಲ, ಅದು ಬಂದಿದ್ದರೆ ಸಾಕು, ಪಿಸಾಚಿಗಳು ಆಗಲೇ ಅವನನ್ನು ಪ್ರವೇಶ ಮಾಡಿಬಿಡ್ತಿದ್ವು. ಆದರೆ ಅದು ಯಾವುದಕ್ಕೂ ಆಸ್ಪದ ಕೊಡೋದಿಲ್ಲ ಬೋಳೆಶಂಕರ, ಕೇವಲ ತನ್ನ ವಿನಯದಿಂದನೇ ಇರ್ತಾನೆ.
ಇರ್ತಾನೆ, ಮತ್ತು ತನ್ನ ವಿಶಾಲ ಹೃದಯದಲ್ಲಿ ಯಾವುದೇ ಕಲ್ಮಶವನ್ನು ತುಂಬ್ಕೊಳ್ಳೋದೇ ಇಲ್ಲ. ಇದರಿಂದಾಗಿ ಇಷ್ಟೆಲ್ಲ ಯೋಜನೆ ಮಾಡಿಕೊಂಡು ಜಗಳ ಹಚ್ಚಬೇಕು ಅಂತ ಕುಂತಿದ್ವಲ್ಲ, ಪಿಸಾಚಿ 3-2-1 ಇವು ನಿರಾಶವಾಗಿಬಿಟ್ಟು. ಪಿಸಾಚಿ 3 ಮಾತಾಡುತ್ತೆ, ಜಗಳ ಆಗಲೇ ಇಲ್ವೇ, ಅಲ್ಲ ಇವರು ಜಗಳಾಡಲೇ ಇಲ್ವಲ್ಲ. ಅವಾಗ ಪಿಸಾಚಿ 2 ಹೇಳ್ತು, ನಾವಿಟ್ಟ ಮದ್ದೆಲ್ಲ ಈ ಬೆತ್ತ ಕಡೆ ಮುಂದೆ ಒದ್ದೆ ಆಯಿತೆ. ಮದ್ದು ಇಷ್ಟೆಲ್ಲ ನಾವು ಯೋಜನೆ ಮಾಡಿಕೊಂಡು, ಮದ್ದಂದರೆ ಸ್ಫೋಟಕ ವಸ್ತು, ಈ ರೀತಿ ಸ್ಫೋಟಗೊಳ್ಳಿ ಅಂತ ಎಷ್ಟೆಲ್ಲ ಯೋಜನೆ ಮಾಡಿದ್ದೀವಲ್ಲ, ಅದು ಒದ್ದೆ ಆಯ್ತಲ್ಲ. ನಾವು ಅಂತಿರ್ತೀವಲ್ಲ, ನಾವು ಎಷ್ಟು ಬೆಂಕಿ ಹಚ್ಚಲಿಕ್ಕೆ ನೋಡಿದರೂ ಕೂಡ ಹತ್ತಲೇ ಇಲ್ಲಲ್ಲಪ್ಪ ಅಂತೇಳಿ. ಯಾವಾಗಾರ ಜಗಳ ಹಚ್ಚಲಿಕ್ಕೆ ಹೋದಾಗ ನಮ್ಮ ತಲೆಯೊಳಗೂ ವಿಚಾರಗಳೊಮ್ಮೆ ಬಂದಿರ್ತಾವೆ, ಇವು ಸಹಜ ಆಗೋದು. ಬಂದಿಲ್ಲ ಅಂತಂದರೆ ಭಾಳ ಒಳ್ಳೆಯದು, ಅಂದರೆ ನಮ್ಮಲ್ಲಿ ಕೆಟ್ಟ ಭಾವನೆಗಳೇ ಇಲ್ಲ ಅಂದಂಗೆ. ಪಿಸಾಚಿ 3 ಹೇಳ್ತು, ತಮ್ಮ ಹೇಳಿದ ಹಾಗೆ ಇವನು ಅಸಾಧ್ಯನೇ ಸರಿ, ಇವನನ್ನು ಹೀಗಲ್ಲ ದಾರಿಗೆ ತರೋದು. ಈ ಬೆಪ್ತ ಕಡೆ ಹತ್ತಿರ ತಮ್ಮ ಕೊಟ್ಟು ಬೇರಿದೆ ಅಲ್ವೇ, ನಾನು ಹೋಗಿ ರಾಜಕುಮಾರಿನ ಹಿಡಿತೇನೆ. ಬೇರಿರೋದ್ರಿಂದ ರಾಜಕುಮಾರಿಯ ರೋಗ ವಾಸಿ ಮಾಡಬೇಕಂತ ಬರ್ತಾನೆ. ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನನ್ನು ಭೇಟಿ ಮಾಡಿ ಆ ಬೇರು ಕಿತ್ಕೋ. ಅರಮನೆಗೆ ಬಂದ ಮೇಲೆ ವಾಸಿ ಮಾಡಲಿಕ್ಕಾಗೋದಿಲ್ವಲ್ಲ, ಆವಾಗ ರಾಜನಿಂದ ನಾನವನ ಕತ್ತು ಕುಯಿಸಿ ಹಾಕ್ತೀನಿ. ಹೇಗಿದೆ ಉಪಾಯ? ಎಷ್ಟು ಸಾರಿ ಸೋಲಿಕ್ಕತ್ತಾವ ಬೋಳೇಶಂಕರನ ಮುಂದೆ ಪಿಸಾಚಿಗಳು, ಆದರೂ ಕೂಡ ಸೋಲು ಒಪ್ಕೊಳ್ತಿಲ್ಲ. ಯಾಕಂದ್ರೆ ಸೈತಾನ ದೊರೆಯ ಆದೇಶ ಆಗ್ಯದ, ಅವನನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂಥೇಳಿ. ಅದಕ್ಕೆ ಇವ ತಮ್ಮ ಹೇಳಿದ ಹಂಗೆ ಇವ ಭಾಳ ಅಸಾಧ್ಯ ಅದಾನ, ಇವನನ್ನು ಹಿಡಿಯೋದು ಅಷ್ಟು ಸುಲಭ ಇಲ್ಲ ಅಂಥೇಳಿ ಬಿಡೋದಿಲ್ಲ ಪಿಸಾಚಿ 3. ಮುಂದಿನ ಮತ್ತೆ ಯೋಜನೆ ಹಾಕ್ತದೆ ಅವನನ್ನು ವಶಕ್ಕೆ ತೆಗೆದುಕೊಳ್ಳೋಕ್ಕೆ. ಏನು ಯೋಜನೆ ಹಾಕ್ತು, ಇವನನ್ನು ಹೀಗೆಲ್ಲ ದಾರಿಗೆ ತರೋದು, ನಮ್ಮ ದಾರಿ ತರೋದು ಈ ರೀತಿ ಮಾಡಿದರೆ ಆಗೋದಿಲ್ಲ, ಮುಂದೆ ಒಂದು ಯೋಜನೆ ಹೇಳ್ತೀನಿ ಕೇಳು ಅಂದ. ಈ ಬೆಪ್ತ ಕಡೆ ಹತ್ತಿರ ತಮ್ಮ ಕೊಟ್ಟು ಬೇರಿದೆ ಅಲ್ವೇ ಪಿಸಾಚಿ 1, ನೆನಪದ ಎಲ್ಲ ವಿದ್ಯಾರ್ಥಿಗಳೇ, ಪಿಸಾಚಿ 1 ಬೇರು ಕೊಟ್ಟಿತ್ತು ಯಾರಿಗೆ? ಬೆಪ್ಪ ತಕ್ಕಡಿ ಬೋಳೇಶಂಕರನಿಗೆ. ಹೊಟ್ಟೆ ನೋವಾದಾಗ ನೀ ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ಅಂತ ಹೇಳಿತ್ತು, ಮತ್ತು ಬೇರನ್ನು ಕೊಟ್ಟಿತ್ತು. ಆವಾಗ ಒಂದು ಬೇರನ್ನು ಬೋಳೇಶಂಕರ ತೆಗೆದುಕೊಂಡಿದ್ದ, ಹೊಟ್ಟೆ ನೋವು ವಾಸಿಯಾಗಿತ್ತು, ಇನ್ನೂ 2 ಬೇರು ಅವನ ಹತ್ರ ಇದ್ವು. ಅದನ್ನು ಇಲ್ಲಿ ಪಿಸಾಚಿ 3 ನೆನಪಿಸ್ತು, ಅವ ಆ ಬೇರುಗಳದಾವಲ್ಲ ಇನ್ನೇನು ಮಾಡೋಣ, ನಾ ಹೋಗಿ ಆ ರಾಜ್ಯದೊಳಗಿನ ರಾಜಕುಮಾರಿ ಇದ್ಲಲ್ಲ ಅವಳನ್ನು ಹಿಡಿತೀನಿ, ಅಂದರೆ ಅವಳಿಗೆ ಒಂದಿಷ್ಟು ಕಾಯಿಲೆ ತರಿಸ್ತೀನಿ. ಆವಾಗ ಬೇರಿರೋದ್ರಿಂದ ಆ ರಾಜಕುಮಾರಿಯ ರೋಗ ವಾಸಿ ಮಾಡಲಿಕ್ಕೆ ಬೋಳೇಶಂಕರ ಅಲ್ಲಿಗೆ ಬಂದೇ ಬರ್ತಾನೆ. ಹಿಂಗೆ ಬರುವಾಗ ದಾರಿಯೊಳಗೆ ನೀ ಏನು ಮಾಡು, ಯಾವುದೋ ವೇಷದೊಳಗೆ ಹೋಗಿ ಮೋಸದಿಂದ ಅವನ ಹತ್ತಿರದ ಬೇರನ್ನು ಇಸ್ಕೊಂಡು ಬಿಡು. ಆವಾಗ ಅರಮನೆಗಂತೂ ಅವ ಬರ್ತಾನೆ, ಆ ಬಂದಾಗ ರೋಗ ವಾಸಿ ಮಾಡೋಕೆ ಆಗಲಾರ್ದ ಅಲ್ಲಿ ರಾಜನಿಂದ ನಾ ಏನು ಮಾಡ್ತೀನಿ, ಅವನನ್ನು ಕತ್ತು ಕೊಯಿಸಿ ಹಾಕಿಸ್ತೀನಿ. ಅಂದ್ರೆ ಅವನಿಗೆ ಅಲ್ಲಿ ರಾಜಕುಮಾರಿಯ ರೋಗವನ್ನು ವಾಸಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಆಗ ರಾಜನ ತಲೆಯೊಳಗೆ ಹೋಗಿ ನಾ ಇವನ ಕತ್ತು ಕೊಯಿಸಿ ಹಾಕ್ತೀನಿ, ಹೆಂಗದ ನನ್ನ ಉಪಾಯ ಅಂತ ಕೇಳಿದ. ಅದಕ್ಕೆ ಪಿಸಾಚಿ 2 ಏನು ಹೇಳ್ತು, ಖಂಡಿತ ಚೆನ್ನಾಗಿದೆ ನಡಿ, ಈಗ ನೀ ಹಾಕಿರೋ ಯೋಜನೆ ಭಾಳ ಚಲೋ ಅದ ನಡಿ, ಈಗ ಮುಂದಿನ ಯೋಜನೆ ಮಾಡೋಣ ಅಂಥೇಳಿ ಆ ಕೆಲಸವನ್ನು ಕಾರ್ಯಗತಗೊಳಿಸ್ಲಿಕ್ಕೆ ಪಿಸಾಚಿ 2-3 ತಯಾರಾಗಿ ಹೊರಟು ನಿಂತುವು. ಇಲ್ಲಿಗೆ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಈ ದೃಶ್ಯ ಮುಗಿಯಿತು ವಿದ್ಯಾರ್ಥಿಗಳೇ. ಮುಂದಿನ ಈ ದೃಶ್ಯ ಯಾವುದು, ಅಲ್ಲಿ ಈ ಪಿಸಾಚಿಗಳ ಯೋಜನೆ ಸಫಲ ಆಗುತ್ತಾ ಅನ್ನೋದನ್ನು ನೋಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.